ಎಲ್ಲರಿಗೂ ನಮಸ್ಕಾರ. ಹೆಂಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವಾಯ್ಸ್ ಕೇಳಿಸ್ತಿದೆಯಾ ನಿಮಗೆ? ಓಕೆ, ಓಕೆ. ನಿಮ್ಗೆಲ್ಲರಿಗೂ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ಗೆ, ಅಂದರೆ ಅನ್ ಅಕಾಡೆಮಿ ವೇದಿಕೆಗೆ ಸ್ವಾಗತ. ಅನ್ ಅಕಾಡೆಮಿ ಅನ್ನೋದು ಭಾರತದಲ್ಲಿನೇ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆಯಾಗಿದೆ. ನೀವು ಅನ್ ಅಕಾಡೆಮಿ ಕ್ಲಾಸ್ ಪ್ಲಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಕರ್ನಾಟಕ ಎಕ್ಸಾಮ್ಸು ನೀವು ಕ್ರ್ಯಾಕ್ ಮಾಡೋದಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ. ಇನ್ನು ನನ್ನ ಪರಿಚಯ ನೋಡೋದಾದರೆ, ನನ್ನ ಹೆಸರು ಲಿಖಿತಾ ಎಸ್ ಜಿ. ನನ್ನ ಗ್ರ್ಯಾಜುಯೇಷನ್ ಬಂದು BSc PCM. ನಾನು ಸುಮಾರು 2 ವರ್ಷದಿಂದ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ದೀನಿ. ಸೊ ನಾನು KAS, FDA, SDA, PSI, PC, ಗ್ರೂಪ್ ಸಿ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ತೀನಿ. ನನ್ನ ಸ್ಪೆಷಲೈಸೇಷನ್ ಬಂದುಬಿಟ್ಟು ಇತಿಹಾಸ, ಭೌಗೋಳಶಾಸ್ತ್ರ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ. ನೀವು ಅನ್ ಅಕಾಡೆಮಿ ಪ್ಲಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಏನೆಲ್ಲ ಉಪಯೋಗಗಳಿದೆಯಾ ಅಂತಂದರೆ, ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ ನಿಮಗೆ. ನೀವು ಒಂದ್ಸತಿ ಪ್ಲಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆದರೆ ಲೈವಲ್ಲಿ ನಾವು ಟೀಚ್ ಮಾಡ್ತಾ ಇರ್ತೀವಿ. ಸೊ ನಿಮಗೇನೇ ಡೌಟ್ ಇದ್ದರೂ ಕೂಡ ನೀವು ಲೈವಲ್ಲಿ ನಮ್ಮನ್ನು ಕ್ವಶನ್ಸು, ಡೌಟ್ಸು ಎಲ್ಲನೂ ಕೇಳಬಹುದು. ಲೈವ್ ಟೆಸ್ಟ್ ಮತ್ತು ಕ್ವಿಜ್ ಇರುತ್ತೆ. ನಾವು ಲೈವಲ್ಲಿ ಟೀಚ್ ಮಾಡಬೇಕಾದ್ರೆ ನಾವು ಕ್ವಶನ್ಸ್ ಕೇಳ್ತಾ ಇರ್ತೀವಿ ಅಥವಾ ಕ್ವಿಜ್ ಕೇಳ್ತಾ ಇರ್ತೀವಿ ಪ್ಲಸ್ ಕ್ಲಾಸಸ್ಸಲ್ಲಿ. ಸೊ ನೀವು ಅಲ್ಲೇ ಕೂತ್ಕೊಂಡು ನೀವು ಉತ್ತರ ಕೊಡಬಹುದು. ಸ್ಟ್ರಕ್ಚರ್ಡ್ ಕೋರ್ಸಸ್ ಇರುತ್ತೆ, ಅಂದರೆ ನೀವು PC ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾಯಿದ್ರೆ PC ಎಕ್ಸಾಮ್ ಬರೆಯೋದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟೇ ಸಿಲೆಬಸ್ ಇರುತ್ತೆ. ಅದಕ್ಕೆ ಅಷ್ಟೇ ಡಿಸೈನ್ ಮಾಡಿರ್ತೀವಿ. ಅನ್ಲಿಮಿಟೆಡ್ ಅಸೆಸ್, ಅಂದರೆ ಒಂದು ಸತಿ ನೀವು ಸಬ್ಸ್ಕ್ರೈಬ್ ಆದರೆ ನೀವು ಎಲ್ಲ ಲೈವ್ಸ್ ಮತ್ತು ರೆಕಾರ್ಡೆಡ್ ಕೋರ್ಸಸ್ಸು ಎಲ್ಲನೂ ನೀವು ಕೇಳಬಹುದು. ಬರೀ ನಿಮ್ಗೆ ಇದಕ್ಕೆಲ್ಲನೂ 350 ರೂಪಾಯಿ, 350 ರೂಪಾಯಿ ತಿಂಗಳಿಗೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ನಂತರನೇ ತುಂಬ ಎಜುಕೇಟರ್ಸು ಕೂಡ ಇದರಲ್ಲಿ ಟೀಚ್ ಮಾಡ್ತಾ ಇದ್ದಾರೆ. ನೀವು ಅನ್ ಅಕಾಡೆಮಿಗೆ ಜಾಯ್ನ್ ಆಗೋದ್ರಿಂದ ನಿಮ್ಗೆ ಏನೇನು ಉಪಯೋಗ ಅಂತಂದರೆ, ಶೆಡ್ಯೂಲ್ ನಿಮಗೆ ಕರೆಕ್ಟಾಗಿ ಸೂಟ್ ಆಗೋ ಥರ ಇರುತ್ತೆ. ಅಂದರೆ ಇವಾಗ ಆಫ್ಲೈನ್ ಕ್ಲಾಸಸ್ಸಲ್ಲಾದರೆ ನೀವು ಬೆಳಗ್ಗೆ 9 ಗಂಟೆಗೆ ಕ್ಲಾಸು ಅಂತಂದಾಗ ನೀವು 9 ಗಂಟೆಗೆ ಹೋಗಬೇಕಾಗಿರುತ್ತೆ. ಆದರೆ ಇಲ್ಲಿ ಆನ್ಲೈನ್ ಕ್ಲಾಸಸ್ಸಲ್ಲಾದರೆ ಆ ಥರ ಏನೂ ಇರೋದಿಲ್ಲ. ನಿಮಗೆ ಯಾವ ಟೈಮ್ ಕಂಫರ್ಟಬಲ್ ಇರುತ್ತೋ ಆ ಟೈಮ್ಗೆ ನೀವು ಕ್ಲಾಸಸ್ ಅಟೆಂಡ್ ಮಾಡಬಹುದು. ಲ್ಯಾಂಗ್ವೇಜ್ ಬೇರಿಯರ್ ಯಾವುದೂ ಇರೋದಿಲ್ಲ. ನಿಮಗೆ ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆಯಲ್ಲಿ ನೀವು ಪ್ಲಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆದರೆ ನಿಮ್ಗೆ ಆ ಭಾಷೆಯಲ್ಲಿ ನಿಮಗೆ ಕ್ಲಾಸಸ್ ಬರುತ್ತೆ. ಒಂದೇ ಹತ್ರ ಕೂತ್ಕೊಂಡು, ಒಂದೇ ಕಡೆ ಕೂತ್ಕೊಂಡು ನೀವು ಆರಾಮಾಗಿ ಓದ್ಕೋಬಹುದು. ಇವಾಗ ಎಲ್ಲಿ ನೋಡಿದ್ರು ಕೊರೋನಾದು ಭಯ ಎಲ್ಲರಿಗೂ ಇದ್ದೇ ಇರುತ್ತೆ. ಇವಾಗ ಹೊರಗಡೆ ಹೋಗೋದಕ್ಕೂ ತುಂಬ ಕಷ್ಟ ಇದೆ. ಅದಕ್ಕೇ ನೀವು ಒಂದು ಜಾಗದಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ ನೀವು ಕ್ಲಾಸಸ್ನ ಕೇಳಬಹುದು. ಮನೆಯಲ್ಲಿ ಸೇಫಾಗಿ ಕೂತ್ಕೊಂಡು, ಇಲ್ಲಾಂದರೆ ನೀವೆಲ್ಲಾದರೂ ಇದ್ದರೆ ಅಲ್ಲೇ ಆರಾಮಾಗಿ ಕೂತ್ಕೊಂಡು ಕೇಳಬಹುದು. ನೀವು ಲೈವ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮ್ಮ ಎಜುಕೇಟರ್ದ ಜೊತೆ, ಅಂದರೆ ನಿಮಗೆ ಯಾರು ಟೀಚ್ ಮಾಡ್ತಿರ್ತಾರಲ್ಲ ಅವ್ರ ಜೊತೆ ನೀವು ಇಂಟರ್ಯಾಕ್ಟ್ ಮಾಡ್ಕೋಬಹುದು. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದಾಗ ಎಲ್ಲನೂ ಅವ್ರಿಗೆ ನಿಮ್ಮ ಮೆಸೇಜಸ್ ಕಾಣಿಸ್ತಾನೆ ಇರುತ್ತೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಅವರು ನಿಮಗೆ ಕ್ಲಿಯರ್ ಮಾಡ್ತಾರೆ. ಮತ್ತು ಪೋಲ್ ಇರುತ್ತಲ್ವ, ಅಂದರೆ ನಿಮಗೆ ಕ್ವಶನ್ಸ್ ಅವರು ಕೇಳ್ತಾ ಇರ್ತಾರೆ. ಸೊ ನೀವು ನಿಮಗೆ ಯಾವ ಕ್ವಶನ್ ಕರೆಕ್ಟು ಅಂತ ಅನಿಸುತ್ತೋ ಅದಕ್ಕೆ ನೀವು ಆನ್ಸರ್ ಮಾಡ್ಬೋದು. ಅಂದರೆ ಪೋಲಿಂಗ್ ಇರುತ್ತೆ. ಸೊ ಒಂದು 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ನಿಮಗೆ ಆಪ್ಷನ್ ಎ ಕರೆಕ್ಟು ಅಂತ ಅನಿಸಿದ್ರೆ ನೀವು ಆಪ್ಷನ್ಗೇನ ನೀವು ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಪೋಲಿಂಗ್ ಆಗುತ್ತೆ. ಇವಾಗ ಆಫ್ಲೈನ್ ಕ್ಲಾಸಸ್ಸಲ್ಲಿ ಆದರೆ ಅಲ್ಲೇ ಹೋಗಿ ಟೆಸ್ಟ್ ಬರೆಯೋದಂದರೆ ಒಂದು ಸ್ವಲ್ಪ ಬೋರ್ ಅಂತ ಅನಿಸ್ತಾ ಇರುತ್ತೆ. ಸೊ ಇದೆಲ್ಲ ಒಂದು ಸ್ವಲ್ಪ ಇಲ್ಲಿ ಕಲ್ತಂಗೂ ಇರುತ್ತೆ, ಅದೇ ಥರ ನಿಮಗೆ ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ. ಮತ್ತು ನಾನು ಆಗಲೇ ಹೇಳ್ದಂಗೆ ಲೈವ್ ಟೆಸ್ಟು ಮತ್ತು ಕ್ವಿಝು ಇದೆಲ್ಲ ಇರುತ್ತೆ. ಮತ್ತು ರಿಪೋರ್ಟೆಡ್ ಅನಾಲಿಸಿಸ್, ಅಂದರೆ ನೀವು ನಿಮ್ಮ ಅನಾಲಿಸಿಸ್, ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿರುತ್ತೋ ಅದನ್ನು ಟಾಪರ್ಸ್ ಜೊತೆ ನಾವು ಚೆಕ್ ಮಾಡ್ತೀವಿ. ಸೊ ನೀವು ಆ ಟಾಪರ್ ಆಗೋದಕ್ಕೆ ನೀವು ನಿಮಗೆ ಏನು ಬೇಕು ಅನ್ನೋದನ್ನು ನಾವು ನಿಮಗೆ ಗೈಡ್ ಮಾಡ್ತೀವಿ. ಅದು ಅಲ್ಲದೆ ನೀವು ಒಂದು ಕ್ವಶನ್ ಅಟೆಂಡ್ ಮಾಡೋದಕ್ಕೆ ಎಷ್ಟು ನಿಮಿಷ ತೊಗೊಂಡಿದ್ದೀರಾ, ಸೊ ನೀವು ಆವರೇಜ್ ಟೈಮ್ ಒಂದು ಕ್ವಶನ್ ಅಟೆಂಡ್ ಮಾಡೋದಕ್ಕೆ ಎಷ್ಟು ನಿಮಿಷ ತೊಗೋಬೇಕು, ಸೊ ಇದೆಲ್ಲನೂ ನಿಮಗೆ ಪ್ಲಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆದರೆ ಅಲ್ಲಿ ನಿಮಗೆ ಹೇಳ್ತೀವಿ. ನೀವು ಪ್ಲಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಇನ್ನೊಂದು ಉಪಯೋಗ ಏನಿದೆ ಅಂತಂದರೆ, ನಿಮಗೆ PDFs ಅನ್ನೋದು ಕೊಡ್ತೀವಿ. ಅಂದರೆ ಪ್ಲಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ PDFs ಅನ್ನೋದು ಸಿಗುತ್ತೆ. ಅಂತಂದರೆ ನಿಮಗೆ ಏನಾದರೂ ಸೋರ್ಸಸ್ ಬೇಕಾಗತ್ತಲ್ವ ಎಕ್ಸಾಮ್ಸಿಗೆಲ್ಲ ಓದಲಿಕ್ಕೆ, ಸೊ ನಿಮಗೆ PDFs ಎಲ್ಲ ಸಿಗುತ್ತೆ ಪ್ಲಸ್ ಕ್ಲಾಸಸ್ಗೆ. ಸೊ ನೋಡಿ, ಇದು ಪ್ಯಾಕೇಜ್ ಇದೆ ಅನ್ ಅಕಾಡೆಮಿ ಕಡೆಯಿಂದ.
ಇದರಲ್ಲಿ ನಿಮಗೆ ಯಾವುದು ಕರೆಕ್ಟಾಗಿ ಸೂಟ್ ಆಗುತ್ತೋ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಒಂದು ತಿಂಗಳಿಗೆ ಇದು 1900 ರೂಪಾಯಿ ಇದೆ. ಇದು ಯಾವುದೇ ಥರ ಆಫರ್ ಇಲ್ಲ, ಬರೀ ಒಂದು ತಿಂಗಳಿಗೆ ನೀವು ಕೋರ್ಸ್ ತೊಗೊಂಡ್ರೆ. ಆದರೆ 3 ತಿಂಗಳು ನೀವು ಕೋರ್ಸ್ ತೊಗೊಂಡ್ರೆ 17% ಆಫರ್ ಇದೆ, ಅಂದರೆ 1583 ರೂಪಾಯಿ ತಿಂಗಳಿಗೆ ಬೀಳುತ್ತೆ. ಇನ್ನು 6 ತಿಂಗಳು ತೊಗೊಂಡ್ರೆ ನಿಮಗೆ 25% ಆಫರ್ ಇದೆ, ಅಂದರೆ 1425 ರೂಪಾಯಿ ಬೀಳುತ್ತೆ. ಅಂದರೆ ಜಾಸ್ತಿ ಜಾಸ್ತಿ ತೊಗೊಂಡಷ್ಟು ನಿಮಗೆ ತಿಂಗಳಿಗೆ ಸ್ವಲ್ಪ ಕಡಿಮೆ ಆಗುತ್ತೆ. ನೀವೇನಾದರೂ 1 ವರ್ಷಕ್ಕೆ ತೊಗೊಂಡ್ರೆ 54% ಆಫರ್ ಇದೆ, ನಿಮಗೆ ಬರೀ 871 ರೂಪಾಯಿ ಅಷ್ಟೇ ಬೀಳುತ್ತೆ ತಿಂಗಳಿಗೆ. ಒಟ್ಟಾರೆಯಾಗಿ 10450 ಆಗುತ್ತೆ. ಇನ್ನು 2 ವರ್ಷಕ್ಕೆ ತೊಗೊಂಡಾಗ ನಿಮಗೆ 67% ಆಫರ್ ಇದೆ. ಆವಾಗಾದರೆ ನಿಮಗೆ ಬರೀ 633 ರೂಪಾಯಿ ಮಾತ್ರ ಬೀಳುತ್ತೆ, ಅಂದರೆ ಒಟ್ಟಾರೆಯಾಗಿ ನಿಮಗೆ 15200 ಮಾತ್ರ ಆಗುತ್ತೆ. ಈ 15200ಕ್ಕೇನೆ ನೀವು ನನ್ನ ಕೋಡ್ LSGYT ಅನ್ನೋದು, ಇದು ನನ್ನ ಕೋಡು. ಸೊ ನೀವು LSGYT ಅನ್ನೋ ಕೋಡನ್ನು ಏನಾದರೂ ಯೂಸ್ ಮಾಡಿಕೊಂಡು ಪ್ಲಸ್ ಕ್ಲಾಸಸ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಇದು ನಿಮಗೊಂಥರ ಪ್ರೊಮೋ ಕೋಡ್ ಇದ್ದಂಗೆ. ಇವಾಗ ಶಾಪಿಂಗ್ ಎಲ್ಲ ಮಾಡಿದಾಗ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತಲ್ಲ, ಆ ಥರ ಈ ಕೋಡ್ ಏನನ್ನು ಯೂಸ್ ಮಾಡಿ ನೀವು ಪ್ಲಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ ಯಾರಾದರೂ ಡೌಟ್ ಕೇಳ್ತಿದ್ದೀರಾ, ನಿಮಗೆ 10% ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ. ಇಷ್ಟೆಲ್ಲ ಅನ್ಯಕಡಮಿ ನಿಮಗೆ ಕೊಡ್ತಾ ಇದೆ ಅನ್ಯಕಡಮಿ ವೇದಿಕೆ. ಸೊ ನೀವು ಇದನ್ನೆಲ್ಲನೂ ಕರೆಕ್ಟಾಗಿ ಉಪಯೋಗ ಮಾಡಿಕೊಂಡು ಎಲ್ಲರೂ ಅನ್ಯಕಡಮಿ ಪ್ಲಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋವಾಗ ಈ ಕೋಡನ್ನು ಯೂಸ್ ಮಾಡೋದು ಮಾತ್ರ ಮರಿಬೇಡಿ, LSGYT. ಇನ್ನು ಕ್ಲಾಸ್ ಶುರು ಮಾಡಿಬಿಡೋಣ. ನಾವು ಯಾವಾಗಲೂ ಕ್ಲಾಸ್ ಹೆಂಗೆ ಶುರು ಮಾಡ್ತೀವಿ ಅಂತಂದರೆ ಒಂದು ನುಡಿಮುತ್ತಿನಿಂದ ಶುರು ಮಾಡ್ತೀವಲ್ಲ. ಇವತ್ತಿನ ನುಡಿಮುತ್ತು ಏನು ಅಂತ ನೋಡೋಣ. ಅನೇಕ ಸಲ ನಾವು ಹೃದಯಘಾತಕ್ಕಿಂತಲೂ ಯೋಚನಾಘಾತದಿಂದ ನರಳುತ್ತೇವೆ. ಇನ್ನೊಂದು ಸತಿ ಓದ್ತೀನಿ. ಅನೇಕ ಸಲ ನಾವು ಹೃದಯಘಾತಕ್ಕಿಂತಲೂ ಯೋಚನಾಘಾತದಿಂದ ನರಳುತ್ತೇವೆ. ಅದಕ್ಕೆ ಆರಾಮಾಗಿ ರಿಲ್ಯಾಕ್ಸ್ ಆಗಿರಿ. ಅಂದರೆ ಇವಾಗ ನಾವು ಹಾರ್ಟ್ ಅಟ್ಯಾಕ್ ಬರುತ್ತಲ್ವಾ, ಅದರಲ್ಲಿ ಅನುಭವಿಸೋದಕ್ಕಿಂತನೂ ಯೋಚನೆ ಮಾಡಿಕೊಂಡೇ ತುಂಬ ಅನುಭವಿಸ್ತೀವಿ. ಸೊ ನೀವು ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ದೀರಾ ಅಂತಂದರೆ ನಿಮ್ಮದು ಮೈಂಡು ತುಂಬ ರಿಲ್ಯಾಕ್ಸ್ ಆಗಿರಬೇಕು, ಆರಾಮಾಗಿ ಏನು ಯೋಚನೆ ಮಾಡ್ದಿರಾ. ತಾಳ್ಮೆ ಅನ್ನೋದು ನಿಮಗೆ ಮುಖ್ಯ. ಒಂದು ಸತಿ ಓದಿದಾಗ ಅಯ್ಯೋ ನಂಗೆ ಬರಲಿಲ್ಲ ಅಲ್ಲಪ್ಪ ಇಲ್ಲಿಗೆ ಬಿಟ್ಬಿಡ್ತೀನಿ, ಇಲ್ಲ ಬೇಡ. ಎಲ್ಲರಿಗೂ ಅಷ್ಟೇ, 1 ಸತಿ 2 ಸತಿ 3 ಸತಿ ಓದಿದ್ರೆ ನೆನಪೇ ಇರಲ್ಲ. ಎಲ್ಲರಿಗೂ ಅಷ್ಟೇ ಮೆಮೊರಿ ಪವರ್ ಇರುತ್ತೆ, ಆದರೆ ಅವ್ರು ಸ್ವಲ್ಪ ಎಫರ್ಟ್ ಟಾಪರ್ಸ್ ಯಾರು ಆಗಿರ್ತಾರೋ ಅವ್ರದ್ದೊಂದು ಸ್ವಲ್ಪ ಎಫರ್ಟ್ ಇರುತ್ತೆ ಅಷ್ಟೇ. ಅವ್ರ ತಾಳ್ಮೆನೂ ಇರುತ್ತೆ ಅದ್ರ ಜೊತೆಗೆ. ಸೊ ತಾಳ್ಮೆಯಿಂದ ಇರಿ, ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಆರಾಮಾಗಿ ನಿಮ್ಮ ಪ್ರಿಪ್ರೇಷನ್ನ ನೀವು ಮಾಡ್ಕೊಂಡು ಹೋಗ್ತಾ ಇರಿ, ಯಶಸ್ಸು ನಿಮ್ಮದೇ ಆಗಿರಲಿ. ಇವತ್ತು ನಾನು ಇದು ಯಾಕೆ ಹೇಳಿದೆ ಅಂದರೆ ಯೋಚನೆಗ ಅಂದರೆ ಈ ನುಡಿಮುತ್ತು ಯಾಕೆ ಹೇಳಿದೆ ಅಂತಂದರೆ ಇವತ್ತು 29 ಸೆಪ್ಟೆಂಬರ್. ಇವತ್ತಿನ ದಿನದ ವಿಶೇಷತೆ ಏನು ಅಂತಂದರೆ ಇವತ್ತು ವರ್ಲ್ಡ್ ಹಾರ್ಟ್ ಡೇ. ಹಾರ್ಟ್ ಅಂದರೆ ಹೃದಯ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಇವತ್ತಿನ ವಿಶೇಷತೆ ಬಂದು ವರ್ಲ್ಡ್ ಹಾರ್ಟ್ ಡೇ. ನಾನು ಯಾವಾಗಲೂ ನಿಮಗೆ ಯಾಕೆ ಇದು ಆವತ್ತಿನ ದಿನದ ವಿಶೇಷತೆ ಹೇಳ್ತೀನಿ ಅಂತಂದರೆ ನಿಮಗೆ ಎಕ್ಸಾಮ್ಸಲ್ಲಿ ಆವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿಬಿಟ್ಟು ಕೂಡ ಕೇಳ್ತಾರೆ. ನೀವು ಆವಾಗ ಎಲ್ಲನೂ ಓದ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಇವಾಗ ಅವತ್ತಿಂದ ಅವತ್ತಿಂದ ತಿಳ್ಕೊಂಬಿಟ್ರೆ ನೀವು ಅದನ್ನು ಮರೆಯೋದೇ ಇಲ್ಲ, ಒಂದೊಂದೇ ಓದಿದಾಗ ಅದನ್ನು ಮರೆಯೋದೇ ಇಲ್ಲ. ಅದಕ್ಕೆ ನಾನು ಅವತ್ತಿನ ವಿಶೇಷತೆ ಅವತ್ತು ಕ್ಲಾಸಲ್ಲಿ ಹೇಳ್ತೀನಿ. ಇದು ಸ್ಟಾಪ್ ಸ್ಮೋಕಿಂಗ್, ಡ್ರಿಂಕ್ಲೆಸ್, ಧೂಮಪಾನ ಮತ್ತು ಮದ್ಯಪಾನವನ್ನು ಮಾಡೋಕ್ಕೆ ಹೋಗಬೇಡಿ, ಅದು ಹಾರ್ಟಿಗೆ ತುಂಬ ಪ್ರಾಬ್ಲಮ್ಮು. ಸ್ವಲ್ಪ ಐರನನ್ನು ಸ್ವಲ್ಪ ಇದು ಮಾಡಿ, ಮತ್ತು ಸ್ಟ್ರೆಸ್ ಅನ್ನೋದಿರುತ್ತಲ್ಲ, ಸೊ ಏನಕ್ಕೂ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ, ಆರಾಮಾಗಿರಿ. ಜಾಸ್ತಿ ಸ್ಟ್ರೆಸ್ ಆದಷ್ಟು ನಿಮ್ಮ ಹಾರ್ಟ್ಗೇ ಪ್ರಾಬ್ಲಮ್. ಸೊ ನಿಮ್ಮ ಹಾರ್ಟ್ ಚೆನ್ನಾಗಿರಬೇಕು ಅಂದರೆ ಸ್ಟ್ರೆಸ್ ತೊಗೊಳಕ್ಕೆ ಹೋಗಬೇಡಿ. ಉಪ್ಪು ಎಲ್ಲ ಸ್ವಲ್ಪ ಕಡಿಮೆ ತಿನ್ನಿ. ನಿದ್ದೆ ಚೆನ್ನಾಗಿ ಮಾಡಿ. ನೀವು ಆಸ್ಪರೆಂಟ್ಸ್ಗೆ ಫಸ್ಟ್ ಇಂಪಾರ್ಟೆಂಟ್ ನಿದ್ದೆ. ಯಾಕೆ ಅಂತಂದರೆ ಓದೋ ಟೈಮಲ್ಲಿ ಒಂದೊಂದ್ಸತಿ ನಿದ್ದೆನ ಮಿಸ್ ಮಾಡ್ಕೋತೀವಿ, ಬಟ್ ಅದು ಅವಾಗ ಆರೋಗ್ಯನೇ ಕೆಡುತ್ತೆ. ಮತ್ತು ಇದು ಅಷ್ಟೇ, ಓದೋ ಟೈಮಲ್ಲಿ ಸ್ಟ್ರೆಸ್ ತೊಗೋತೀವಿ ಅಂದರೆ ಟೆನ್ಷನ್ ತೊಗೋತೀವಿ, ಅದು ಏನಪ್ಪ ಇದು ಬರ್ತಾ ಇಲ್ಲ ಅಂತ. ಸೊ ನೀವು ಟೆನ್ಷನ್ ತೊಗೊಳೋದ್ರಿಂದ ಏನೂ ಆಗಲ್ಲ, ಆರಾಮಾಗಿ ಯೋಚನೆ ಮಾಡಿ ಓದ್ಕೊಳ್ಳಿ, ಅದು ಮತ್ತೆ ಇನ್ನೂ ಚೆನ್ನಾಗೇ ಆಗುತ್ತೆ. ಸೊ ನೀವು ಟೆನ್ಷನ್ ತೊಗೊಂಡು ಕೂತ್ಕೊಂಡ್ರೆ ನೀವು ಏನೂ ಮಾಡಬೇಕಂತಿರೋದು ಕೂಡ ಮಾಡೋಕ್ಕಾಗತ್ತಿಲ್ಲ. ಕೊಬ್ಬಿನ ಅಂಶ ಅಂದರೆ ಕೊಬ್ಬಿನ ಅಂಶ ಇರುತ್ತಲ್ಲ ಅಂಥ ಆಹಾರವನ್ನು ಕಡಿಮೆ ತೊಗೊಳ್ಳಿ. ಬ್ಲಡ್ ಪ್ರೆಷರ್ ಚೆನ್ನಾಗಿ ಮೇಂಟೈನ್ ಮಾಡಿ. ಅಂದರೆ BP ಇವಾಗ ಚಿಕ್ಕ ಮಕ್ಕಳಿಗೂ ತುಂಬ BP ಇರುತ್ತೆ. ಸೊ ಅದು BPನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇವಾಗ ಟೆನ್ಷನ್, ಹೈಪರ್ ಟೆನ್ಷನ್ ಎಲ್ಲ ಆಗೋದ್ರಿಂದ high BP ಆಗುತ್ತೆ, ಮತ್ತು ಸ್ವಲ್ಪ ಟೆನ್ಷನ್ ಯೋಚನೆಗಳು ಜಾಸ್ತಿ ಮಾಡಿದಾಗ low BP ಆಗುತ್ತೆ, ಇದೆಲ್ಲ ಆಗುತ್ತೆ. ಸೊ BPನ ಕರೆಕ್ಟಾಗಿ ಮಾನಿಟರ್ ಮಾಡ್ಕೊಳ್ಳಿ. ಯಾವಾಗಲೂ ಚಟುವಟಿಕೆಯಿಂದ ಇರಿ, ಅಂದರೆ ಲೇಜಿಯಾಗಿ ಒಂದೇ ಹತ್ರ ಕೂತ್ಕೊಂಡು ಸೋಮಾರಿತನ ಬೇಡ, ಯಾವಾಗಲೂ ಆ್ಯಕ್ಟಿವ್ ಆಗಿರಿ. ಲೂಸ್ ವೆಯ್ಟ್ ಅಂದರೆ
ನೀವು ತೂಕವನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿ. ಕೆಲವರು ಅಂದರೆ ತೂಕ ಜಾಸ್ತಿ ಇದ್ದಾಗೆಲ್ಲ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ನೀವು ಜಾಸ್ತಿ ಇದ್ರೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೀವು ವರ್ಕೌಟ್ ಮಾಡಿ ಇಲ್ಲಾಂದರೆ ಡಯಟ್ ಮಾಡಿ, ಏನೋ ಪ್ರಾಪರ್ ಪ್ಲಾನಿಂಗ್ ಮಾಡಿಕೊಂಡು ನಿಮ್ಮ ಹೆಲ್ತನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಇವತ್ತಿನ ಕ್ವಶನ್ಸ್ ನೋಡೋಣ. ಇವತ್ತು ನಾನು ನಿಮಗೆ ಎರಡು ಕ್ವಶನ್ ಕೊಡ್ತೀನಿ, ಅಂದರೆ ಡೈಲಿ ಕ್ಲಾಸಸ್ಸಲ್ಲಿ ನಾನು ನಿಮಗೆ ಎರಡೇ ಕ್ವಶನ್ ಕೊಡ್ತೀನಿ. ಸೊ ಎರಡು ಕ್ವಶನ್ ಆನ್ಸರ್ ನಾನು ನಿಮಗೆ ಕ್ಲಾಸ್ ಆದಮೇಲೆ ಹೇಳ್ತೀನಲ್ಲ. ಸೊ ಅದೇ ಥರ ಇವತ್ತು ಎರಡು ಕ್ವಶನ್ ಕೊಡ್ತೀನಿ. ಸೊ ನಿಮಗೆ ಯಾರಿಗಾದರೂ ಇದಕ್ಕೆ ಆನ್ಸರ್ ಗೊತ್ತಿದ್ದರೆ ನೀವು ನನಗೆ ತಿಳಿಸ್ಬೋದು. ಮೊದಲನೇ ಕ್ವಶನ್ ಏನು ಅಂತಂದರೆ, ವೆನ್ ವಾಸ್ ದ ಶ್ರವಣ ಬೆಳಗೋಳ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಇನ್ಸ್ಟಾಲ್ಡ್? ಶ್ರವಣ ಬೆಳಗೋಳದಲ್ಲಿ ಗೊಮ್ಮಟೇಶ್ವರನ ವಿಗ್ರಹ ಇದೆ ಅಂತ ಹೇಳ್ಬಿಟ್ಟು ನಮಗೆಲ್ಲರಿಗೂ ಗೊತ್ತು. ಆ ವಿಗ್ರಹವನ್ನು ಯಾವಾಗ ಅಂದರೆ ಯಾವ ಟೈಮಲ್ಲಿ ಅದನ್ನು ಇದು ಮಾಡಿದ್ರು ಅಂತ, ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಇವತ್ತಿನ ಕ್ವಶನ್ ನಿಮಗೆ ಆಪ್ಷನ್ಸ್ ಬಂದ್ಬಿಟ್ಟು, ಆಪ್ಷನ್ ಎ 982 ಕ್ರಿಶತಕ ಕೊಟ್ಟಿದ್ದೀನಿ, ಆಪ್ಷನ್ ಬಿ 962 ಕ್ರಿಶತಕ ಕೊಟ್ಟಿದ್ದೀನಿ, ಆಪ್ಷನ್ ಸಿ ಬಂದು 952 ಕ್ರಿಶತಕ ಕೊಟ್ಟಿದ್ದೀನಿ, ಆಪ್ಷನ್ ಡಿ 912 ಕ್ರಿಶತಕ ಕೊಟ್ಟಿದ್ದೀನಿ. ಮತ್ತು ಇದರಲ್ಲಿ ನಿಮಗೆ ಯಾವ ಆನ್ಸರ್ಸ್ ಕರೆಕ್ಟ್ ಅನ್ಸುತ್ತೋ ಆ ಆನ್ಸರ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಅದು ಕರೆಕ್ಟಾ ಇಲ್ಲಾಂದರೆ ತಪ್ಪ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತಂದ್ರೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ಎಲ್ಲರಿಗೂ ಎಲ್ಲನೂ ಗೊತ್ತಿರೋದಿಲ್ಲ. ಸೊ ಎಲ್ಲನೂ ಇಲ್ಲಿಂದನೇ ಕಲಿಬೇಕು, ಜೀರೋಯಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ಆನ್ಸರ್ ಗೊತ್ತಿಲ್ಲ ಅಂದರೆ ನಾನು ಇವಾಗ ನೆಕ್ಸ್ಟ್ ಆ ಕ್ಲಾಸ್ ಮಾಡ್ತೀನಲ್ಲ, ಆ ಕ್ಲಾಸಲ್ಲಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಮತ್ತು ಲಾಸ್ಟಲ್ಲೂ ಇದ್ರ ಬಗ್ಗೆ ಆನ್ಸರ್ ಕೊಡ್ತೀನಿ. ಸೊ ಆವಾಗ ನೀವು ಆರಾಮಾಗಿ ಆನ್ಸರ್ನ ತಿಳ್ಕೊಬೋದು. ಎರಡನೇ ಕ್ವಶನ್ ಗೊತ್ತಿರೋರಾದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎರಡನೇ ಕ್ವಶನ್ ಬಂದುಬಿಟ್ಟು, ಹೂ ರೋಟ್ ಗಜಾಸ್ತಕ? ಗಜಾಸ್ತಕ ಅಂತ ಒಂದು ಕೃತಿ ಇದೆ, ಸೊ ಅದನ್ನು ಬರೆದವರು ಯಾರು ಅಂತ. ನಿಮಗೆ ಆಪ್ಷನ್ಸ್ ಬಂದುಬಿಟ್ಟು ಎರಡನೇ ಶಿವಕುಮಾರ ಇದೆ, ಇನ್ನೊಂದು ಆಪ್ಷನ್ ಬಿ ಬಂದುಬಿಟ್ಟು ರಚ್ಚಮಲ್ಲ ಅಂತ ಕೊಟ್ಟಿದ್ದೀನಿ. ಅದು ಜಿ ಆಗಿದೆ, ಅದು ಆ್ಯಕ್ಚುಲಿ ಎಲ್ಲ ಹೆಚ್ ರಚ್ಚಮಲ್ಲ, ಆಪ್ಷನ್ ಸಿ ಶ್ರೀಪುರುಷ, ಆಪ್ಷನ್ ಡಿ ಚಾವುಂಡರಾಯ. ಸೊ ನಿಮಗೆ ಇದರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಅನ್ಸುತ್ತೋ ಗಜಾಸ್ತಕ ಅಂತ ನಾನು ಕೇಳಿರೋದು. ಗಜಾಸ್ತಕ ಕೃತಿಯನ್ನು ಬರೆದವರು ಯಾರು ಅಂತ ನಾನು ಕೇಳಿರೋದು. ಸೊ ನಿಮಗೆ ಯಾವ್ದು ಕರೆಕ್ಟ್ ಅನ್ಸುತ್ತೋ ಅದಕ್ಕೆ ನೀವು ಆಪ್ಷನ್ ರೈಟ್ ಮಾಡಿ. ಶಿವಕುಮಾರ ಎರಡನೇ ಶಿವಕುಮಾರನ, ರಚ್ಚಮಲ್ಲನ, ಶ್ರೀಪುರುಷನ, ಚಾವುಂಡರಾಯನ, ಯಾವುದು ಕರೆಕ್ಟ್ ಅನ್ಸುತ್ತೋ ಅದಕ್ಕೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿ. ಗೊತ್ತಿಲ್ಲ ಅಂದರೆ ನಾನು ಮುಂದೆ ಕ್ಲಾಸಲ್ಲಿ ಹೇಳ್ತೀನಿ. ಗಂಗಾಸ್, ನಾವು ಬೆಳಗಿನ ಸೆಷನಲ್ಲಿ ಶಾತವಾಹನರು ಬಗ್ಗೆ ನೋಡುತ್ತೆ, ಆಮೇಲೆ ಕದಂಬ ಮನೆತನದ ಬಗ್ಗೆ ಕೂಡ ನಾವು ನೋಡುತ್ತೆ. ಇವಾಗ ನಾವು ಗಂಗರ ಮನೆತನದ ಬಗ್ಗೆ ನೋಡೋಣ, ಆಯಿತಾ? ಅವೆರಡರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆ ವಿಡಿಯೋಸ್ನ ಹೋಗಿ ಒಂದ್ಸತಿ ನೋಡಿ. ಒಂದು ವಿಡಿಯೋಗೆ ಮತ್ತು ಇನ್ನೊಂದು ವಿಡಿಯೋಗೆ ಕಂಟಿನ್ಯೂಟಿ ಇದೆ. ಸೊ ನೀವು ಯಾವುದೇ ವಿಡಿಯೋಸ್ನೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಒಂದು ವಿಡಿಯೋ ನೋಡಿದ್ದಾದಮೇಲೆ ಇನ್ನೊಂದು ವಿಡಿಯೋ ನೋಡಿ, ನಿಮಗೆ ಕಾನ್ಸೆಪ್ಟು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ಜಸ್ಟ್ ನನಗೆ ಲೈವಲ್ಲಿದ್ದಾಗ ಚಾಟ್ ಮೆಸೇಜ್ ಮಾಡಿ, ನಾನು ಅದು ನಿಮ್ಗೆ ಇಲ್ಲೇ ಲೈವಲ್ಲೇ ಆನ್ಸರ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಂ, ತುಂಬ ಜನ ಇತಿಹಾಸಕಾರರು ಇದ್ದಾರಲ್ವಾ, ಅವರಿಗೆ ಗಂಗರು ಎಲ್ಲಿಂದ ಬಂದಿದ್ದಾರೆ ಮೂಲತಃ ಅಂತ ಗೊತ್ತಿಲ್ಲ. ಅಂದರೆ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯಗಳನ್ನು ಹೇಳ್ತಾರೆ. ಅದೇ ಅಂದರೆ ಇವಾಗ ಕದಂಬರಿಗೂ ತುಂಬ ಇತಿಹಾಸಕಾರರು ಒಂದೊಂದು ಅಭಿಪ್ರಾಯವನ್ನು ಹೇಳಿದ್ರು, ಸಾತವಾಹನರಿಗೂ ಹೇಳಿದ್ರು, ಅದೇ ಥರ ಗಂಗರಿಗೂ ಅಷ್ಟೇ. ಇವರು ಎಲ್ಲಿಂದ ಮೂಲತಃ ಎಲ್ಲಿನವರು ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಆದರೆ ಇವರು ಒಬ್ಬೊಬ್ಬರು ಇತಿಹಾಸಕಾರರು ಒಂದೊಂದು ಥರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ವಿತ್ ದ ಸಪೋರ್ಟ್ ಆಫ್ ಚೈನಾ ಸೈಂಟ್ ಗಂಗಾ ಕಿಂಗ್ಡಮ್ ವಾಸ್ ಎಸ್ಟಾಬ್ಲಿಷ್ಡ್. ಜಿನಮುನಿಯ ಸಹಾಯದಿಂದ ಗಂಗರ ರಾಜ್ಯ ಸ್ಥಾಪನೆಯಾಗಿತ್ತು. ಅಂದರೆ ಜೈನ ಮುನಿ ಅಂತ ಒಬ್ಬರು ಬರ್ತಾರೆ, ಆಯಿತಾ? ಜೈನ ಮುನಿಯ ಹೆಸರು ಸಿಂಹನಂದಿ ಅಂತ ಹೇಳಿಬಿಟ್ಟು. ಸೊ ಜೈನ ಮುನಿಯ ಹೆಸರು ಸಿಂಹನಂದಿ ಅಂತ ಹೇಳಿಬಿಟ್ಟು, ಸೊ ಸಿಂಹನಂದಿ ಜೈನ ಮುನಿ ಇದ್ರಲ್ವ, ಅವರ ಸಹಾಯದಿಂದ ಗಂಗರಾಜ್ಯ ಸ್ಥಾಪನೆಯಾಯಿತು. ಇನ್ನೊಂದ್ಸತಿ ಹೇಳ್ತೀನಿ, ಜೈನ ಮುನಿ ಸಿಂಹನಂದಿ ಅವರ ಬೆಂಬಲದಿಂದ ಗಂಗರಾಜ್ಯ ಸ್ಥಾಪನೆ ಆಯಿತು. ಇವರು ಸ್ವತಂತ್ರರಾಗಿರ್ತಾರೆ ಫಸ್ಟ್, ನಂತರ ಅಂದರೆ ಇವರು ಸ್ವತಂತ್ರರಾಗಿಯೂ ಇರ್ತಾರೆ, ಅವರು ಚಾಲುಕ್ಯ ಮತ್ತು ರಾಷ್ಟ್ರಕೂಟರು ಏನು ಬರ್ತಾರಲ್ವ ಅವರಿಗೆ ಸಾಮಂತರಾಗಿಯೂ ಕೂಡ ಇರ್ತಾರೆ. ಸ್ವತಂತ್ರರಾಗಿಯೂ ಇರ್ತಾರೆ, ಇವರು ಚಾಲುಕ್ಯರಿಗೆ
ಚಾಲುಕ್ಯ ಬಾದಾಮಿ ಚಾಲುಕ್ಯಸು ಮತ್ತು ರಾಷ್ಟ್ರಕೂಟರಿಗೆ ಇವರು ಸಾಮಂತರಾಗಿ ಇರ್ತಾರೆ. ಆ ಇವ್ರದ್ದು ಗಂಗರದ್ದು ಏನು ಗೊತ್ತಾ, ಇವರೇನೇ ಕರ್ನಾಟಕದಲ್ಲಿ ಶಾಂತಿಯುತವಾಗಿ ಆಡಳಿತವನ್ನು ಮಾಡೋದು. ದೇವದ ಒನ್ ರೂಲ್ ಪೀಸ್ಫುಲಿ ಫಾರ್ ದ ಲಾಂಗೆಸ್ಟ್ ಪೀರಿಯಡ್ ಇನ್ ಕರ್ನಾಟಕ. ತುಂಬ ಕಾಲ ಶಾಂತಿಯುತವಾಗಿ ಕರ್ನಾಟಕದಲ್ಲಿ ಆಳ್ವಿಕೆ ಯಾರು ಮಾಡಿದ್ರು ಅಂತ ಏನಾದರೂ ನಿಮಗೆ ಕ್ವಶನ್ ಬಂದಾಗ ನೀವು ಗಂಗಾರು ಅಂತ ಹೇಳಿಬಿಟ್ಟು ಗಂಗಾಸ್ಗೆ ಆನ್ಸರ್ ಟಿಕ್ ಮಾಡಬೇಕಾಗತ್ತೆ. ಗಂಗಾರಾಜ್ಯ ಹೆಂಗೆ ಸ್ಥಾಪನೆ ಆಯಿತು ಅಂತಂದರೆ, ಜಿನಮುನಿ ಸಿಂಹನಂದಿಯ ಸಹಾಯದಿಂದ ಗಂಗಾರಾಜ್ಯ ಸ್ಥಾಪನೆ ಆಯಿತು. ಇವರು ಗಂಗರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅಂದರೆ ಜಾಸ್ತಿ ಟೈಮು ಶಾಂತಿಯುತವಾಗಿ ಆಳ್ವಿಕೆಯನ್ನು ನಡೆಸಿದ್ರು. ನಾನು ಆಗಲೇ ಹೇಳಿದೆ, ಆಗಿನ ಸ್ಲೈಡಲ್ಲಿ ಹೇಳಿದೆ, ಒಬ್ಬೊಬ್ಬ ಇತಿಹಾಸಕಾರರು ಒಂದೊಂದು ಥರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ಯಾರ್ಯಾರು ಏನೇನು ಅಭಿಪ್ರಾಯಗಳನ್ನು ಇಂಪಾರ್ಟೆಂಟ್ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರೋದನ್ನು ನಾವು ನೋಡೋಣ. ಓಕೆನಾ, ಡಾಕ್ಟರ್ ಆರೋಗ್ಯ ಸ್ವಾಮಿ ಅಂತ ಹೇಳಿಬಿಟ್ಟು ಇದ್ದಾರೆ. ಇವರು ಆ್ಯಕ್ಚುಲಿ ಆರೋಗ್ಯ ಅಲ್ಲ, ಡಾಕ್ಟರ್ ಆರೋಗ್ಯ ಸ್ವಾಮಿ ಅಂತ ಇದ್ದಾರೆ. ಇವ್ರು ಏನು ಹೇಳ್ತಾರೆ ಅಂತಂದರೆ, ಗಂಗರು ಸೇಲಂ ಜಿಲ್ಲೆ ಇದೆಯಲ್ಲ, ಸೇಲಂ ಜಿಲ್ಲೆಯ ಕೊಂಗಿಗೆ ಸೇರ್ತಾರೆ ಅಂತ ಹೇಳ್ತಾರೆ. ಇದು ಸೇಲಂ ಅಂತಲೇ ಇದೆ, ಇದು ಆ್ಯಕ್ಚುಲಿ ಕೊಂಗು. ಸರಿಯಾಗಿ ಬರೆಯೋಕ್ಕಾಗ್ತಿಲ್ಲ, ಕ್ಲಾಸ್ ಕೇಳಿದ್ರೆ ನೀವು ಬರ್ಕೊಳ್ಳಿ. ಗಂಗರು ಸೇಲಂ ಜಿಲ್ಲೆಯ ಕೊಂಗು ಅನ್ನೋ ಇದಕ್ಕೆ ದೇಶಕ್ಕೆ ಸೇರಿದವರು ಅಂತ ಹೇಳಿಬಿಟ್ಟು ಡಾಕ್ಟರ್ ಆರೋಗ್ಯ ಸ್ವಾಮಿಯವರು ಹೇಳ್ತಾರೆ. ಬಿ ಎಲ್ ರೈಸ್ ಮತ್ತು MV ಕೃಷ್ಣರಾವ್ ಅವರು ಏನು ಹೇಳ್ತಾರೆ ಅಂತಂದರೆ, ಗಂಗರು ಮೂಲತಃ ಕರ್ನಾಟಕದ ಕೃಷಿಕ ಪಂಗಡವಾದ ಸ್ಥಳೀಯ ಗಂಗಡಿಕರು ಎಂದು ಹೇಳ್ತಾರೆ. BL ರೈಸ್ ಮತ್ತು MV ಕೃಷ್ಣರಾವ್ ಅವ್ರು ಏನು ಹೇಳ್ತಾರೆ ಅಂದರೆ, ಗಂಗರು ಮೂಲತಃ ಕರ್ನಾಟಕದ ಕೃಷಿಕ ಪಂಗಡವಾದ ಸ್ಥಳೀಯ ಗಂಗಡಿಕರರು ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾರೆ. ಆರೋಗ್ಯ ಸ್ವಾಮಿಯವರು ಏನು ಹೇಳ್ತಾರೆ, ಗಂಗರು ಸೇಲಂ ಜಿಲ್ಲೆಯ ಕೊಂಗು ದೇಶಕ್ಕೆ ಸೇರಿದವರು ಅಂತ ಹೇಳಿಬಿಟ್ಟು ಆರೋಗ್ಯ ಸ್ವಾಮಿಯವರು ಹೇಳ್ತಾರೆ. ಇವರು BL ರೈಸ್ ಮತ್ತು MV ಕೃಷ್ಣರಾವ್ ಇವ್ರು ಏನಿದ್ದಾರೆ ಅಲ್ವಾ, ಇವ್ರು ಏನು ಹೇಳ್ತಾರೆ ಅಂದರೆ, ಗಂಗರು ಮೂಲತಃ ಕರ್ನಾಟಕ ಕೃಷಿಕ ಪಂಗಡದವರು ಅಂತ ಹೇಳ್ತಾರೆ. ಇನ್ನು ಗಂಗರಿದ್ರಲ್ಲ, ಅವ್ರದ್ದು ರಾಜಧಾನಿಗಳು ಏನು ಅಂತ ಹೇಳಿಬಿಟ್ಟು ನೋಡೋಣ. ಅವ್ರದ್ದು ರಾಜಧಾನಿ ಫಸ್ಟ್ ಇತ್ತಲ್ಲ, ಆ ರಾಜಧಾನಿ ಹೆಸರು ಕುವಲಾಲ ಅಂತ. ಇವಾಗ ಏನು ಕೋಲಾರ ಅಂತ ನೀವು ನೋಡ್ತಿರೋ ಡಿಸ್ಟಿಕ್, ಅದನ್ನು ಫಸ್ಟ್ ಕುವಲಾಲ ಅಂತ ಹೇಳಿಬಿಟ್ಟು ಕರೀತಾ ಇದ್ರು. ಸೊ ಈ ಕುವಲಾಲನೇ ಗಂಗರದ್ದು ಫಸ್ಟ್ ಮೊದಲ ರಾಜಧಾನಿ ಆಗಿತ್ತು. ಅದಾದ ನಂತರ ತಲಕಾಡು, ಗಂಗರದ್ದು ತಲಕಾಡು ಬಂದ್ಬಿಟ್ಟು ಅದಾದ ನಂತರ ಬಂತಲ್ವಾ ರಾಜಧಾನಿ, ಅದು ತಲಕಾಡು ಆಯಿತು. ಮದಗಜ ಅಂತ ಬರುತ್ತೆ, ಅದು ಗಂಗರ ರಾಜ ಲಾಂಛನ ಆಗಿತ್ತು. ಗಂಗರ ರಾಜ ಲಾಂಛನ ಬಂದ್ಬಿಟ್ಟು ಮದಗಜ ಆಗಿತ್ತು. ಮೂಲ ಪುರುಷ ಬಂದ್ಬಿಟ್ಟು ಗಂಗರದು ದಡಿಗ. ಗಂಗರ ಮೂಲ ಪುರುಷ ಬಂದ್ಬಿಟ್ಟು ದಡಿಗ, ಗಂಗರ ಲಾಂಛನ ರಾಜ ಲಾಂಛನ ಬಂದ್ಬಿಟ್ಟು ಮದಗಜ, ಮತ್ತು ಗಂಗರು ಮೊದಲ ರಾಜಧಾನಿ ಬಂದ್ಬಿಟ್ಟು ಕೋಲಾಲ, ಇವಾಗಿಂದು ಕೋಲಾರ. ಅದಾದ ನಂತರ ಅವರು ತಲಕಾಡುಗೆ ಅವರ ರಾಜಧಾನಿಯನ್ನು ವರ್ಗಾವಣೆ ಮಾಡ್ಕೋತಾರೆ. ಇದು ನಾನು ಯಾರು ಇಷ್ಟೇ ರಾಜರಿದ್ದಾರೆ ಅಂತ ಬರ್ತಿಲ್ಲ, ಯಾರ್ಯಾರು ನಿಮಗೆ ಇಂಪಾರ್ಟೆಂಟು ಅವ್ರದ್ದು ಹೆಸರುಗಳು ಮಾತ್ರ ಇಲ್ಲಿ ಬರೆದಿದ್ದೀವಿ. ಮೊದಲು ದಡಿಗ ಬರ್ತಾರೆ ಇಂಪಾರ್ಟೆಂಟ್ ಇರೋರು ಮಾತ್ರ, ಅಂದರೆ ಪ್ರಮುಖ ರಾಜರುಗಳ ಮಾತ್ರ ಇಲ್ಲಿ ಬರೆದಿದ್ದೀನಿ, ದಡಿಗ. ಅದಾದ ನಂತರ ಮಾಧವ ಬರ್ತಾರೆ. ಇವ್ರದ್ದು ಡೇಟ್ ಯಾಕೆ ಕೊಟ್ಟಿದ್ದೀನಿ ಅಂದರೆ, ಇವ್ರ ಬಗ್ಗೆ ಏನೂ ಬೇಡ, ಇವರಾದ್ಮೇಲೆ ಇವ್ರು ಬರ್ತಾರೆ, ಈ ಡೇಟ್ ಟೈಮಲ್ಲಿ ಇವ್ರು ಬರ್ತಾರೆ ಅನ್ನೋದು ಮಾತ್ರ ನೆನ್ಪಿಟ್ಕೊಳ್ಳಿ. 400ರಿಂದ 435 ಕ್ರಿಸ್ತಶತಕದ ಅವಧಿಯಲ್ಲಿ ಮಾಧವ ಅವರು ಬರ್ತಾರೆ ಗಂಗರಾಜ್ಯದಲ್ಲಿ. ದಡಿಗ ಅನ್ನೋರು ಬಂದುಬಿಟ್ಟು ಮೂಲ ಪುರುಷ, ನಾನು ಹಿಂದೆನೇ ಹೇಳಿದ್ದೀನಿ. ಆಮೇಲೆ ದುರ್ಬಿನಿತಿ ಅಂತ ಹೇಳಿಬಿಟ್ಟು ಒಬ್ಬರು ಬರ್ತಾರೆ. ಇವರೇನೇ ಪ್ರಸಿದ್ಧ ಅರಸ, ಗಂಗರ ಕಾಲದ ಪ್ರಸಿದ್ಧ ಅರಸ ಯಾರು ಅಂತ ಕೇಳಿದಾಗ ದುರ್ವಿನೀತ ಅಂತ ಹೇಳಬೇಕು. ನಾನು ಇವ್ರದ್ದೆಲ್ಲ ಹಿಂದೆ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಹೇಳ್ತೀನಿ.
ಶ್ರೀ ಪುರುಷ ಅಂತ ಇವರು ಆದ್ಮೇಲೆ ಬರ್ತಾರೆ. ಇವರು ಕೂಡ ಗಂಗರ ಪ್ರಸಿದ್ಧ ಅರಸನೇ. ಇವರು ತುಂಬ ಕಾಲ ಗಂಗರದ್ದು ಇದನ್ನ ಆಡಳಿತವನ್ನು ಮಾಡ್ತಾರೆ. ಅದಾದ್ಮೇಲೆ ಎರಡನೇ ಶಿವಕುಮಾರ. ನಾವು ಇವತ್ತು ಇಷ್ಟು ರಾಜರ ಬಗ್ಗೆ ಓದ್ತೀವಿ. ಇನ್ನು ಬೇರೆ ರಾಜರಿದ್ದಾರೆ, ಬಟ್ ಅವ್ರು ಯಾವುದೂ ನಿಮ್ಮ ಎಕ್ಸಾಮ್ಸ್ಗೆ ಮುಖ್ಯ ಅಲ್ಲ, ಅದಕ್ಕೆ ಇಷ್ಟು ಮಾತ್ರ ಓದೋಣ. ಬಟ್ ಮಾಧವನು ಏನು ಓದಕ್ಕೆ, ಮಾಧವನು ಏನು ಬೇಡ. ದಡಿಗ ಮತ್ತು ದುರ್ವಿನೀತ, ಶ್ರೀ ಪುರುಷ, ಎರಡನೇ ಶಿವಕುಮಾರ್, ಇವು ನಾಲ್ಕು ಜನ ಬಗ್ಗೆ ಮಾತ್ರ ಇವಾಗ ನಾವು ಓದ್ಕೊಳ್ಳೋಣ. ಮೊದಲನೇದು ದಡಿಗ. ದಡಿಗ ಬಂದುಬಿಟ್ಟು 350-400 ಕ್ರಿಶತಕ ಆ ಅವಧಿಯಲ್ಲಿ ದಡಿಗ ಬರ್ತಾರೆ. ಈ ಕೇಮ್ ಟು ಪವರ್ ವಿತ್ ದ ಸಪೋರ್ಟ್ ಆಫ್ ಜೈನ ಮಂಕ್. ನಾನು ಆವಾಗಲೇ ಹೇಳಿದೆ, ಜೈನ ಮುನಿ ಯಾರು ಅಂತಂದರೆ ಸಿಂಹನಂದಿ. ಸಿಂಹನಂದಿ ಬೆಂಬಲದೊಂದಿಗೆ ದಡಿಗ ಗಂಗರಾಜ್ಯವನ್ನು ಸ್ಥಾಪಿಸ್ತಾರೆ. ಇವರು ದಡಿಗ ಇರ್ತಾರಲ್ಲ, ಇವರಿಗೆ ಇನ್ನೊಂದು ಹೆಸರು ಕೊಂಗಣಿ ವರ್ಮ ಅಂತ. ಈ ದಡಿಗಾಗೆ ಇನ್ನೊಂದು ಹೆಸರು ಬಂದುಬಿಟ್ಟು ಕೊಂಗಣಿ ವರ್ಮ ಅಂತ. ಇವರಿಗೆ ಬಿರುದಿರುತ್ತೆ, ಏನಂತ ಇರುತ್ತೆ ಅಂದರೆ ಧರ್ಮ ಮಹಾರಾಜ ಅನ್ನೋ ಬಿರುದು ಕೂಡ ಇವರು ದಡಿಗಾಗೆ ಇರುತ್ತೆ. ಸೊ ಇವರು ದಡಿಗನ ಯಾವ್ಯಾವ ಹೆಸರಲ್ಲಿ ಕರೀತಾರೆ ಅಂದರೆ, ಕೊಂಗಣಿ ವರ್ಮ ಅನ್ನೋದು ಬಂದುಬಿಟ್ಟು ದಡಿಗ ಇರ್ತಾರಲ್ಲ ಅವರ ಇನ್ನೊಂದು ಹೆಸರು. ನಿಮಗೆ ಕ್ವಶನ್ ಓಎಸ್ ನೋಡ ಅಂದರೆ ಯಾರನ್ನು ಕೊಂಗಣಿ ವರ್ಮ ಅಂತ ಕರಿತೀವಿ ಅಂತ ಕೇಳಬಹುದು, ಅಥವಾ ಕೊಂಗಣಿ ವರ್ಮ ಅಂದರೆ ಯಾರು ಅಂತ ಕೇಳ್ಬೋದು. ಸೊ ಅವಾಗ ನಿಮಗೆ ಕೊಂಗಣಿ ವರ್ಮ ಅಂತಂದರೆ ದಡಿಗ ಅಂತ ಏನಾದರೂ ಆನ್ಸರ್ಸ್ ಗೊತ್ತಿದ್ದರೆ ನೀವು ಟಿಕ್ ಮಾಡ್ತೀರ. ದಡಿಗ ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಕೊಂಗಣಿ ವರ್ಮನೇ ಕೊಂಗಣಿ ವರ್ಮ ಕೂಡ ಅವರ ಹೆಸರೇ ಅಂತ ಹೇಳ್ಬಿಟ್ಟು ತುಂಬ ಜನ ಗೊತ್ತಿರೋದಿಲ್ಲ. ಅದಕ್ಕೆ ಇಲ್ಲಿ ಅವರ ನೇಮನ್ನು ಮೆನ್ಷನ್ ಮಾಡಿದೆ. ಆಯಿತಾ, ಮತ್ತು ಅವರಿಗೆ ಇದ್ದಂತಹ ಬಿರುದು ಬಂದುಬಿಟ್ಟು ಧರ್ಮ ಮಹಾರಾಜ. ಸೊ ಧರ್ಮ ಮಹಾರಾಜ ಅನ್ನೋ ಬಿರುದು ಕೂಡ ಅವರಿಗೆ ಇತ್ತು. ಅವರಿಗೆ ಇನ್ನೊಂದು ಬಿರುದಿತ್ತು ಬಾಣ ವಂಶವನಾದವನಲ್ಲ ಅಂತ. ಅವ್ರಿಗಿದ್ದಂಥ ಬಿರುದು ಬಾಣ ವಂಶವನಾದವನಲ್ಲ ಅಂತ ಹೇಳ್ಬಿಟ್ಟು, ಈ ಬಿರುದು ಅವ್ರಿಗೆ ಯಾಕೆ ಬಂತು ಅಂತ ಹೇಳಿದ್ರೆ, ಇವರು ಬಾಣರನ್ನು ಸೋಲಿಸ್ತಾರೆ. ಏನು ಬಾಣರು ಇರ್ತಾರಲ್ಲ ಅವರನ್ನು ಸೋಲಿಸ್ತಾರೆ. ಸೊ ಇವರು ಬಾಣರನ್ನು ಸೋಲಿಸೋದ್ರಿಂದ ಇವರಿಗೆ ಬಾಣ ವಂಶವನಾದವನಲ್ಲ ಅಂತ ಹೇಳಿಬಿಟ್ಟು ಇವರಿಗೆ ಬಿರುದು ಬರುತ್ತೆ. ಬಾಣರನ್ನು ಬುಡ ಡಿಸ್ಟ್ರಾಯ್ಡ್ ಬಾಣ ಕಂಪ್ಲೀಟ್ಲಿ, ಬಾಣರನ್ನು ಬುಡ ಸಮೇತವಾಗಿ ಸುಟ್ಟು ಹಾಕಿದ ಅರಸ ಯಾರು ಅಂತಂದರೆ ಅದು ದಡಿಗ. ಬಾಣರನ್ನು ಬುಡ ಸಮೇತವಾಗಿ ಕಿತ್ತು ಹಾಕಿದ ಅರಸ ಯಾರು ಅಂತ ಹೇಳಿದ್ರೆ ಅದು ಬಂದುಬಿಟ್ಟು ದಡಿಗನೇ. ಆಯಿತಾ, ಒಂದು ನಿಮಿಷ. ಸಾರಿ, ಬಾಣರನ್ನು ಬುಡ ಸಮೇತ ಕಿತ್ತು ಹಾಕಿದ ರಾಜ ಯಾರು ಅಂತ ಹೇಳಿದ್ರೆ ಅದು ಬಂದು ದಡಿಗ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಇವರು ಜಿನಾಲಯವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಟ್ತಾರೆ. ಇವರು ಜಿನಾಲಯವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಟ್ತಾರೆ. ಈತ ಜೈನ ಮುನಿ ಸಿಂಹನಂದಿ ಇರ್ತಾರಲ್ವಾ, ಸೊ ಅವರ ಆಜ್ಞೆಯ ಮೇರೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಿನಾಲಯವನ್ನು ಕಟ್ತಾರೆ. ದಡಿಗದ ಏನು ನೆನ್ಪಿಟ್ಕೋಬೇಕು ಅಂತಂದರೆ, ಇವ್ರ ಹೆಸರು ಕೊಂಗಣಿ ವರ್ಮ ಅನ್ನೋದು ನೆನ್ಪಿಟ್ಕೋಬೇಕು, ಇವರಿಗೆ ಧರ್ಮ ಮಹಾರಾಜ ಅನ್ನೋ ಬಿರುದು ಕೂಡ ಇತ್ತು ಅನ್ನೋದು ನೆನ್ಪಿಟ್ಕೋಬೇಕು, ಇವರಿಗೆ ಬಾಣ ವಂಶವನಾದವನಲ್ಲ ಅನ್ನೋ ಬಿರುದು ಕೂಡ ಇತ್ತು ಅಂತ ನೆನ್ಪಿಟ್ಕೋಬೇಕು. ಇವರಿಗೆ ಬಾಣ ವಂಶವನಾದವನಲ್ಲ ಅನ್ನೋ ಬಿರುದು ಏನಕ್ಕೆ ಬಂತು ಅಂತಂದರೆ, ಇವರು ಬಾಣರನ್ನು ಕಂಪ್ಲೀಟಾಗಿ ಅಂದರೆ ಬುಡ ಸಮೇತ ಕಿತ್ತು ಹಾಕಿದ್ದಕ್ಕಾಗಿ ಇವರಿಗೆ ಬಾಣ ವಂಶವನಾದವನಲ್ಲ ಅಂತ ಹೇಳಿಬಿಟ್ಟು ಒಂದು ಬಿರುದನ್ನು ಬರುತ್ತೆ. ಬಟ್ ಮತ್ತು ಇವರು ಯಾರು, ಜಿನಮುನಿ ಇರ್ತಾರಲ್ಲ ಸಿಂಹನಂದಿಯ ಆಜ್ಞೆಯ ಮೇರೆಗೆ ಇವರು ಇದನ್ನು ಕಟ್ತಾರೆ, ಏನು ಜಿನಾಲಯವನ್ನು ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಕಟ್ತಾರೆ. ಇನ್ನು ಮಾಧವ, ನಾನು ಹೇಳಿದೆ ಆವಾಗಲೇ ಮಾಧವ ಬಗ್ಗೆ ನಾವು ಏನೂ ಓದೋದಿಲ್ಲ. ಅವ್ರದ್ದು ಟೈಮ್ ಅವ್ರು ಯಾವಾಗ ಬಂದರು ಅನ್ನೋದು ಮಾತ್ರನೇ ನೀವು ತಿಳ್ಕೋಬೇಕಾಗತ್ತೆ. ಅಂದರೆ ಇವರು 400-435 ಕ್ರಿಶತಕದ ಅವಧಿಯಲ್ಲಿ ಬಂದರು ಅಂತ ಹೇಳಿಬಿಟ್ಟು ನೀವು ಇವ್ರದ್ದು ತಿಳ್ಕೋಬೇಕು. ಇವರು ಆ್ಯಕ್ಚುಲಿ ಮಾಧವ ಇದ್ದಾರಲ್ಲ, ಇವರು ದಡಿಗನ ಮಗನಾಗಿದ್ದ. ಈತ ಆರಂಭದ ಗಂಗರಾಜ್ಯವನ್ನು ಸುರಕ್ಷಿತ ಹಾಗೂ ಸುವ್ಯವಸ್ಥೆಯಿಂದ ನೋಡಿಕೊಂಡು ಬಂದ ಅಷ್ಟೇ, ಇವ್ರದ್ದು ಇನ್ನೇನೂ ಬರಲ್ಲ.
ಇವರು ಇವರು ದಡಿಗರ ಮನೆ ಮಗನಾಗಿರ್ತಾರೆ. ಇವರು ರಾಜ್ಯವನ್ನು ಸುರಕ್ಷಿತವಾಗಿ ನೋಡ್ಕೊಂಡಿರ್ತಾರೆ ಅಂತ ಮಾತ್ರನೇ ಟೆಕ್ಸ್ಟ್ ಬುಕ್ಸಲ್ಲಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇದ್ರ ಇವ್ರ ಬಗ್ಗೆ ಎಲ್ಲೂ ಕ್ವಶನ್ಸ್ ಕೇಳಲ್ಲ. ಇಲ್ಲಿ ಕ್ವಶನ್ಸ್ ಹೆಂಗೆ ಕೇಳ್ಬೋದು ಅಂದರೆ ಇವ್ರು ಯಾವ ಟೈಮಲ್ಲಿ ಆಳ್ವಿಕೆ ಮಾಡಿದ್ರು ಅಂತ ಇವ್ರ ಬಗ್ಗೆ ಮಾತ್ರ ಟೈಮ್ ಕೇಳ್ಬೋದು. ಸೊ ಹಂಗೆ ಕೇಳಿದಾಗ ನೀವು 400ರಿಂದ ಕ್ರಿಶತಕ 450-35 ಅಂತ ಹೇಳ್ಬಿಟ್ಟು ಅದಕ್ಕೆ ಟೈಮ್ ನೆನ್ಪಿಟ್ಕೊಳ್ಳಿ. ಇನ್ನು ನೋಡೋದಾದರೆ ದುರ್ವಿನೀತ, ನಾನು ಆವಾಗ್ಲೇ ಹೇಳಿದೆ ಗಂಗರ ಪ್ರಸಿದ್ಧ ಅರಸ ಬಂದ್ಬಿಟ್ಟು ಇವರು ದುರ್ವಿನೀತ. ಇವರು ಸುಮಾರು 50 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದ್ರು. ನಿಮಗೆ ಕ್ವಶನ್ ಹೆಂಗೆ ಬರ್ಬೋದು ಅಂದರೆ ಗಂಗರ ಪ್ರಸಿದ್ಧ ಅರಸ ಯಾರು ಅಂತ ಕೇಳಿದಾಗ ದುರ್ವಿನೀತ ಅಂತ ಹೇಳಿಬಿಟ್ಟು ನೀವು ಆಪ್ಷನ್ ಕ್ಲಿಕ್ ಮಾಡಬೇಕಾಗತ್ತೆ, ಟಿಕ್ ಮಾಡಬೇಕಾಗತ್ತೆ. ಆಮೇಲೆ ಇವರು ಎಷ್ಟು ಕಾಲ ಆಡಳಿತವನ್ನು ಮಾಡಿದ್ರು ಅಂತ ಕೇಳಿದಾಗ ಇವರು ಸುಮಾರು 50 ವರ್ಷಗಳ ಕಾಲ ಆಡಳಿತವನ್ನು ಮಾಡಿದ್ರು ಅಂತ ಹೇಳಿಬಿಟ್ಟು ಹೇಳಿ. ಇವರ ತಂದೆ ಬಂದು ಅವನಿತ, ಅವರ ತಾಯಿ ಬಂದುಬಿಟ್ಟು ಜ್ಯೇಷ್ಠಾದೇವಿ. ಇವ್ರ ತಂದೆ ತಾಯಿ ಬಗ್ಗೆ ಏನೂ ಕೇಳೋದಿಲ್ಲ, ಬಟ್ ಇದು ತುಂಬ ಇಂಪಾರ್ಟೆಂಟು, ಯಾರು ಪ್ರಸಿದ್ಧ ದೊರೆ ಅನ್ನೋದು ಇಂಪಾರ್ಟೆಂಟ್, ಆಮೇಲೆ ಎಷ್ಟು ವರ್ಷಗಳ ಕಾಲ ಇವರು ಆಳ್ವಿಕೆಯನ್ನು ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಷ್ಟೆ. ಇವ್ರ ತಾಯಿ ಹೆಸರು ನಾನು ಜ್ಯೇಷ್ಠಾದೇವಿ ಅಂತ ಯಾಕೆ ಹೇಳಿದೆ ಅಂದರೆ ಇವರು ಇವರ ತಾಯಿಯ ಪ್ರದೇಶವಾದ ಪುನ್ನಟವನ್ನು ವಶಪಡಿಸ್ಕೋತಾರೆ. ಇವ್ರದ್ದು ತಾಯಿಯ ಪ್ರದೇಶ ಬಂದು ಪುನ್ನಟ ಆಗಿರುತ್ತೆ. ಸೊ ಅವ್ರ ತಾಯಿಯ ಪ್ರದೇಶ ಪುನ್ನಟವನ್ನು ವಶಪಡಿಸ್ಕೋತಾರೆ. ಅದಕ್ಕೇ ನಾನು ಅವ್ರ ತಾಯಿ ಹೆಸರನ್ನು ಸುಮ್ಮನೆ ಕೊಟ್ಟಿದ್ದೀನಿ ಅಷ್ಟೆ, ನಿಮ್ಗೆ ಇದೇನು ಇಂಪಾರ್ಟೆಂಟ್ ಅಲ್ಲ. ಯಾವುದನ್ನು ವಶಪಡಿಸ್ಕೋತಾರೆ ಅಂತ ಕೇಳಿದಾಗ ಪುನ್ನಟವನ್ನು ವಶಪಡಿಸ್ಕೋತಾರೆ ಅನ್ನೋದು ನೀವು ನೆನ್ಪಿಟ್ಕೋಬೇಕಷ್ಟೆ. ಇವರು ನೀರಾವರಿಗಾಗಿ ಅನೇಕ ಕೆರೆಗಳನ್ನು ನಿರ್ಮಿಸ್ತಾರೆ. ಗಂಗರ ಕಾಲದಲ್ಲಿ ನೀರಾವರಿಗೆ ಜಾಸ್ತಿ ಒತ್ತನ್ನು ನೀಡ್ತಾ ಇದ್ರು, ಅದಕ್ಕೆ ಇವರು ನೀರಾವರಿಗಾಗಿ ಅನೇಕ ಕೆರೆಗಳನ್ನು ನಿರ್ಮಿಸ್ತಾರೆ. ಇವರೇ ಸಾಹಿತಿ ಆಗಿದ್ದರು. ಇವರು ಕೀರ್ತಾರ್ಜುನಯ್ಯ ಅಂತ ಹೇಳಿಬಿಟ್ಟು ಅದನ್ನು ಬರೀತಾರೆ. ಕೀರ್ತಾರ್ಜುನಿಯ ಅಂತ ಹೇಳಿಬಿಟ್ಟು ಭಾಷ್ಯನ ಬರೀತಾರೆ. ಇವರೇ ಸಾಹಿತಿ ಆಗಿರ್ತಾರೆ. ಇವರು ಕೀರ್ತಾರ್ಜುನಯ್ಯ ಅನ್ನೋ ಒಂದು ಭಾಷ್ಯವನ್ನು ಬರೀತಾರೆ. ಯಾರು ಕೀರ್ತಾರ್ಜುನಯ್ಯ ಅನ್ನೋ ಭಾಷ್ಯವನ್ನು ಬರೆದ್ರು ಅಂತ ಕೇಳಿದಾಗ ನೀವು ದುರ್ವಿನೀತಿ ಅಂತ ಹೇಳಿಬಿಟ್ಟು ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟು, ಯಾಕೆ ಅಂತಂದರೆ ಇದ್ರ ಮೇಲೆ ಕ್ವಶನ್ಸ್ ತುಂಬ ಕೇಳ್ತಾರೆ. ಕೀರ್ತಾರ್ಜುನಯ್ಯ ಎನ್ನುವ ಭಾಷ್ಯವನ್ನು ಬರೆದವರು ಯಾರು ಅಂತ ಕೇಳಿದಾಗ ದುರ್ವಿನೀತಿ. ಮತ್ತು ಇವರು ತುಂಬ ಕೆರೆಗಳನ್ನು ನೀರಾವರಿಗಾಗಿ ಅನೇಕ ಕೆರೆಗಳನ್ನು ಕಟ್ತಾರೆ. ಗುಣ ಜ್ಞಾನ ಒಡ್ಡಾ ಕತೆ ಅಂತ ಇರುತ್ತೆ, ಅದು ಸಂಸ್ಕೃತಕ್ಕೆ ಅನುವಾದ ಮಾಡ್ತಾರೆ ಇವರು. ಗುಣ ಜ್ಞಾನ ಒಡ್ಡಾ ಕತೆ ಅಂತ ಇರುತ್ತೆ, ಆ ಕಥೆಯನ್ನು ಇವರು ಸಂಸ್ಕೃತಕ್ಕೆ ಅನುವಾದ ಮಾಡ್ತಾರೆ. ನಿಮಗೆ ಇಲ್ಲಿ ಕ್ವಶನ್ ಹೆಂಗೆ ಬರ್ಬೋದು ಅಂತಂದರೆ ಗುಣಾಡ್ಯಾಯನ ಒಡ್ಡಾ ಕತೆ ಅಂತ ಇದೆಯಲ್ಲ, ಅದನ್ನು ಸಂಸ್ಕೃತಕ್ಕೆ ಅನುವಾದ ಯಾರು ಮಾಡಿದ್ರು ಅಂತ ಏನಾದರೂ ಕೇಳಿದಾಗ ನೀವು ಅದಕ್ಕೆ ದುರ್ವಿನೀತ ಮಾಡಿದ್ರು ಅಂತ ಹೇಳಿಬಿಟ್ಟು ಸೆಲೆಕ್ಟ್ ಮಾಡಬೇಕಾಗತ್ತೆ. ಗುಣಾಧ್ಯಾನ ಒಡ್ಡಾ ಕತೆಯನ್ನು ದುರ್ವಿನೀತ ಸಂಸ್ಕೃತಕ್ಕೆ ಅನುವಾದವನ್ನು ಮಾಡ್ತಾರೆ. ಪೂಜ್ಯಪದ ದೇವನಂದಿಗಳಿಗೆ ಇವರು ಆಶ್ರಯದಾತರಾಗಿದ್ದರು. ಪೇಟ್ರನ್ ಆಫ್ ಬ್ಲೆಸ್ಡ್ ಗಾಡ್ಸ್ ಅಂದರೆ ಪೂಜ್ಯಪಾದ ದೇವನಂದಿಗಳಿಗೆ ಇವರು ಆಶ್ರಯದಾತನಾಗಿರ್ತಾರೆ. ಇನ್ನು ಶ್ರೀಪುರುಷ ಅವ್ರ ಬಗ್ಗೆ ನೋಡೋಣ. ಇವರು ಸುಮಾರು 63 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಶ್ರೀಪುರುಷ ಅನ್ನೋರು 63 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಇದು ಗಂಗರ ಕಾಲದಲ್ಲಿ ಹೆಚ್ಚು ಕಾಲ ಆಳ್ವಿಕೆಯನ್ನು ಮಾಡಿದವರಲ್ಲಿ ಶ್ರೀಪುರುಷನೇ ಒಬ್ಬರು. ಇವರು ಇದು ಶ್ರೀಪುರುಷರ ಬಗ್ಗೆ ನಾವು ಯಾಕೆ ಓದ್ತೀವಿ ಅಂತಂದರೆ ಇವರು ತಮ್ಮ ರಾಜಧಾನಿ ಇರುತ್ತಲ್ಲ ಯಾವುದು ಮಹಾಕುಂಡ, ಶಿಫ್ಟೆಡ್ ಕ್ಯಾಪಿಟಲ್ ಟು ಮೊನ್ನೆ ಫ್ರಮ್ ಮಹಾಕುಂಡ. ಮಹಾಕುಂಡ ಅಂತ ಹೇಳಿಬಿಟ್ಟು ಅವರ ರಾಜಧಾನಿ ಇರುತ್ತೆ ಮೊದಲು, ಅದನ್ನು ಮೊನ್ನೆ ಅನ್ನೋದಕ್ಕೆ ಅವರು ವರ್ಗಾವಣೆ ಮಾಡ್ತಾರೆ. ಅಂದರೆ ಅವರು ರಾಜಧಾನಿಯನ್ನು ವರ್ಗಾವಣೆ ಮಾಡೋದಕ್ಕೋಸ್ಕರ ಮಾಡ್ತಾರಲ್ವ, ಅದಕ್ಕೋಸ್ಕರ ನಾವು ಶ್ರೀಪುರುಷರ ಬಗ್ಗೆ ಓದ್ತೀವಿ. ಈತ ಮಹಾಕುಂದದಿಂದ ಮೊನ್ನೆಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾರೆ ಅಷ್ಟೆ, ಅದು ಇಂಪಾರ್ಟೆಂಟ್ ಅಷ್ಟೇ. ಏನು ಅಂತಂದರೆ ಈತ ಮಾಕುಂಡದಿಂದ ಮೊನ್ನೆಗೆ ಅಂದರೆ ಇಲ್ಲಿಂದ ಇಲ್ಲಿಗೆ ಮಾಕುಂಡದಿಂದ ಮೊನ್ನೆಗೆ ಅವರ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾರೆ. ಇವ್ರಿಗಿದ್ದಂತಹ ಬಿರುದುಗಳು ಯಾವುದು ಅಂತ ಹೇಳಿಬಿಟ್ಟು ಕೂಡ ನಿಮಗೆ ಕೇಳ್ತಾರೆ. ಸೊ ಅವ್ರಿಗಿದ್ದಂತಹ ಬಿರುದುಗಳು ಯಾವುದು ಅನ್ನೋದು ಕೂಡ ನೀವು ಓದ್ಕೋಬೇಕಾಗತ್ತೆ.
ನೀವು ಯಾವುದೇ ಒಂದು ಹಿಸ್ಟ್ರಿ ಓದಬೇಕಾದ್ರೆ ಅವ್ರಿಗೆ ಯಾವ ಬಿರುದಿತ್ತು ಮತ್ತು ಅವರು ಯಾವ ಟೈಮಲ್ಲಿದ್ದರು ಪ್ರಸಿದ್ಧ ದೊರೆ ಯಾರು ಅಂತ ಹೇಳ್ಬಿಟ್ಟು ಇದನ್ನು ಓದ್ಕೊಂಡ್ರೆ ಆಲ್ಮೋಸ್ಟ್ ಕ್ವಶನ್ಸು ನೀವು ಕವರ್ ಮಾಡ್ದಂಗೆ ಆಗುತ್ತೆ. ಇವ್ರಿಗಿದ್ದಂತಹ ಬಿರುದು ಬಂದುಬಿಟ್ಟು ಕೊಂಗುಣಿ ಮತ್ತ ರಸ್ಯ ಅಂತ ಹೇಳ್ಬಿಟ್ಟು ಒಂದು ಬಿರುದಿತ್ತು. ಕೊಂಗುಣಿ ಮತ್ತ ರಸ್ಯ ಪರ್ಮನಾದಿ ಅಂತ ಹೇಳ್ಬಿಟ್ಟು ಇವ್ರಿಗೂ ಒಂದು ಬಿರುದಿತ್ತು. ಇದು ಪ್ರನೌನ್ಸ್ ಮಾಡೋದಕ್ಕೆ ಕಷ್ಟ ಆಗ್ಬೋದು, ಬಟ್ ಆದರೂ ಕೇಳಿಸ್ಕೊಳ್ಳಿ. ಅಕಸ್ಮಾತ್ ಇದು ಕೇಳಿಸ್ಕೊಂಡಿದ್ದಾಗ ನಿಮಗೆ ಆಪ್ಷನ್ ನೋಡಿದ ತಕ್ಷಣ ಇದು ಕೇಳಿಸ್ಕೊಂಡಿದ್ವಲ್ಲ ಅಂತ ಹೇಳ್ಬಿಟ್ಟು ಆನ್ಸರ್ ಮಾಡ್ಬೋದು ನೀವು. ಇವರಿಗಿದ್ದಂತಹ ಬಿರುದು ಕೊಂಗುಣಿ ಮತ್ತ ರಸ್ಯ ಪರ್ಮ ನಾಡಿ ಅಂತ ಬಿರುದಿತ್ತು. ಅದಲ್ದಿರನೇ ಶ್ರೀ ವಲ್ಲಭ ಅನ್ನುವಂತಹ ಬಿರುದು ಕೂಡ ಇವರಿಗಿತ್ತು. ಕೊಂಗುಣಿ ಮತ್ತ ರಾಸ್ಯ ಪರ್ಮ ನಾದಿ ಅಂತ ಒಂದು ಬಿರುದು, ಶ್ರೀವಲ್ಲಭ ಅಂತ ಹೇಳ್ಬಿಟ್ಟು ಇಷ್ಟು ಬಿರುದುಗಳು, ಇವರಿಗೆ ಎರಡು ಬಿರುದುಗಳು ಇತ್ತು. ಇವರು ಕೂಡ ಸ್ವತಃ ಸಾಹಿತಿ ಆಗಿದ್ರು. ಸೊ ಇವ್ರದ್ರಲ್ಲಿ ನೀವು ಏನನ್ನು ಜಾಸ್ತಿ ನೆನಪಿಟ್ಕೋಬೇಕು ಅಂತ ಹೇಳಿದ್ರೆ, ಇವರು ಗಜಶಾಸ್ತ್ರವನ್ನು ಬರೀತಾರೆ ಸಂಸ್ಕೃತದಲ್ಲಿ. ಆಯ್ತಾ, ನಿಮಗೆ ಗಜಶಾಸ್ತ್ರ ಬರೆದವರು ಯಾರು ಅಂತ ಏನಾದರೂ ಕೇಳಿದಾಗ ನೀವು ಶ್ರೀಪುರುಷನನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಗಜಶಾಸ್ತ್ರವನ್ನು ಬರೆದವರು ಯಾರು? ಶ್ರೀಪುರುಷ. ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಏನು ಕೇಳ್ಬೋದು ಅಂದರೆ, ಗಜಶಾಸ್ತ್ರವನ್ನು ಬರೆದವರು ಯಾರು ಅಂತ ಕೇಳ್ಬೋದು? ಶ್ರೀಪುರುಷ. ಯಾವ ಭಾಷೆಯಲ್ಲಿ ಅಂತ ಕೇಳಿದಾಗ ಅದು ಸಂಸ್ಕೃತದಲ್ಲಿ. ಸಂಸ್ಕೃತದಲ್ಲಿ ಇವರು ಗಜಶಾಸ್ತ್ರವನ್ನು ಬರೀತಾರೆ. ಮತ್ತು ಇವ್ರಿಗಿದ್ದಂತಹ ಬಿರುದುಗಳು ಯಾವುದು ಅಂತ ಹೇಳಿದಾಗ ಶ್ರೀವಲ್ಲಭ ಅನ್ನೋದು ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಕೊಂಗುಣಿ ಮತ್ತ ರಸ್ಯ ಪರ್ಮ ನಾಡಿ ಅನ್ನುವಂತಹ ಇನ್ನೊಂದು ಬಿರುದು ಕೂಡ, ಇವರಿಗೆ ಎರಡು ಬಿರುದುಗಳು ಇರುತ್ತವೆ. ಆಯಿತಾ. ಕ್ರಿಶತಕ 768ರಲ್ಲಿ ವಾಗೇಯೂರು ಪಿಂಚನೂರು ಬಳಿ ನಡೆದ ಯುದ್ಧಗಳಲ್ಲಿ ರಾಷ್ಟ್ರಕೂಟರನ್ನು ಹಿಮ್ಮೆಟ್ಟಿಸಿದರು ಇವರು. ಅಂದರೆ ಕ್ರಿಶತಕ 768ರಲ್ಲಿ ವಾಗೇಯೂರು ಪಿಂಚನೂರು ಬಳಿ ರಾಷ್ಟ್ರಕೂಟರ ನಡುವೆ ಯುದ್ಧದಲ್ಲಿ ರಾಷ್ಟ್ರಕೂಟರನ್ನು ಹಿಮ್ಮೆಟ್ಟಿಸ್ತಾರೆ ಇವರು. ಯಾವ ಟೈಮಲ್ಲಿ ಅಂದರೆ 768 ಕ್ರಿಶತಕದಲ್ಲಿ. ಇನ್ನು ಎರಡನೇ ಶಿವಕುಮಾರ ಬಗ್ಗೆ ನೋಡೋಣ. ಎರಡನೇ ಶಿವಕುಮಾರ ಬಗ್ಗೆ ನಿಮಗೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಇವ್ರದ್ರಲ್ಲಿ ಬರೀ ಎರಡು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ಬರೀ ಎರಡು ಪಾಯಿಂಟ್ಸ್ ಮಾತ್ರ ನಾನು ನಿಮಗೆ ಹಾಕಿದ್ದೀನಿ. ಎರಡನೇ ಶಿವಕುಮಾರ, ಇವರು ಏನು ಗೊತ್ತಾ, ಗಜಾಸ್ತಕ ಅಂತ ಹೇಳಿಬಿಟ್ಟು ಒಂದು ಕೃತಿಯನ್ನು ಬರೀತಾರೆ. ಗಜಾಸ್ತಕ ಅಂತ ಕೃತಿಯನ್ನು ಯಾರು ಬರೆದಿದ್ರು ಅಂತ ಏನಾದರೂ ಕೇಳಿದಾಗ ನೀವು ಎರಡನೇ ಶಿವಕುಮಾರ ಅಂತ ಹೇಳಿಬಿಟ್ಟು ಆನ್ಸರ್ ಮಾಡಬೇಕಾಗತ್ತೆ. ನಾನು ಮುಂದೆ ಕೇಳಿದ್ದೆ ನಿಮಗೆ ಕ್ವಶನ್ನು, ಅಂದರೆ ಗಜಾಸ್ತಕ ಕೃತಿಯನ್ನು ಯಾರು ಬರೆದಿದ್ದಾರೆ ಅಂತ ಹೇಳಿಬಿಟ್ಟು. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ ಕೇಳಿದ್ದೆ. ಸೊ ಕಮೆಂಟ್ ಮಾಡಿದರೆ ವೆಲ್ ಆ್ಯಂಡ್ ಗುಡ್, ನಾನು ಆಮೇಲೆ ಚೆಕ್ ಮಾಡ್ತೀನಿ. ಇಲ್ಲ ಅಂತಂದರೆ ಇಲ್ಲಿ ತಿಳ್ಕೊಳ್ಳಿ, ಗಜಾಸ್ತಕ ಅಂತ ಬಂದು ಕೃತಿ ಎರಡು ಬರೆದವರು ಎರಡನೇ ಶಿವಕುಮಾರ ಅಂತ ಬರುತ್ತಾರೆ. ಗಜಾಸ್ತಕಕ್ಕೆ ಮತ್ತು ನೀವು ಗಜಾಶಾಸ್ತ್ರಕ್ಕೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಗಜಾಸ್ತಕ ಬಂದುಬಿಟ್ಟು ಎರಡನೇ ಶಿವಕುಮಾರ ಬರೆದಿರೋದು, ಗಜಾಶಾಸ್ತ್ರ ಬಂದುಬಿಟ್ಟು ಶ್ರೀಪುರುಷ ಬರೆದಿರ್ತಾರೆ. ಈತ ರಾಷ್ಟ್ರಕೂಟರ ವಿರುದ್ಧ ಹೋರಾಡಿ ಬಂಧಿಸಲ್ಪಟ್ಟಿದ್ದ. ಈತ ರಾಷ್ಟ್ರಕೂಟರ ವಿರುದ್ಧ ಹೋರಾಡಿ ಬಂಧಿಸಲ್ಪಟ್ಟಿದ್ದ. ಆಯ್ತಾ, ರಾಷ್ಟ್ರಕೂಟರ ವಿರುದ್ಧ ಇವರು ಹೋರಾಡಿಬಿಟ್ಟು ಇವರನ್ನ ಬಂಧಿಸಿದ್ರು ಅವರು ರಾಷ್ಟ್ರಕೂಟರು. ಮತ್ತು ಇನ್ನೊಂದೇನು ಅಂತಂದರೆ, ಯಾವ್ದು ನೆನ್ಪಿಟ್ಕೋಬೇಕು, ಇವತ್ತು ಎರಡನೇ ಶಿವಕುಮಾರದು ಗಜಾಸ್ತಕ ಅನ್ನೋದು ಹತ್ರ ನೆನ್ಪಿಟ್ಕೋಬೇಕು. ಗಜಾಶಾಸ್ತ್ರ ಬಂದು ಶ್ರೀಪುರುಷ ಬರೆದಿರ್ತಾನೆ, ಗಜಾಸ್ತಕ ಬಂದುಬಿಟ್ಟು ಎರಡನೇ ಶಿವಕುಮಾರ್ ಅವರು ಬರೆದಿರ್ತಾರೆ. ನಾನು ಕ್ವಶನ್ ಕೇಳಿದ್ದೆ, ಸೊ ನಿಮಗೆ ಗೊತ್ತಿದ್ರೆ ಆನ್ಸರ್ ಮಾಡಿ ಅಂತ. ಆ ಕ್ವಶನ್ಗೆ ಆನ್ಸರ್ ಇದು. ಇನ್ನು ನಾಲ್ಕನೇ ರಚ್ಚಮಲ್ಲ, ಇವ್ರದ್ದೇನು ಅಂತ ಹೇಳಿಬಿಟ್ಟು ನೋಡೋಣ. ಇವ್ರ ಕಾಲದಲ್ಲಿ ಚಾವುಂಡರಾಯ ಇದ್ರಲ್ಲ, ಅವರು ಪ್ರಸಿದ್ಧ ಮಂತ್ರಿಯಾಗಿರ್ತಾರೆ. ಚಾವುಂಡರಾಯ ನಾಲ್ಕನೇ ರಚ್ಚಮಲ್ಲನ ಕಾಲದಲ್ಲಿ ಪ್ರಸಿದ್ಧ ಮಂತ್ರಿ. ಈತನ ಧಾರ್ಮಿಕ ಕಾರ್ಯಗಳನ್ನು ಮೆಚ್ಚಿದ ನಾಲ್ಕನೇ ರಚ್ಚಮಲ್ಲ, ಅಂದರೆ ಇವರು ಕಾರ್ಯಗಳು ಚಾವುಂಡರಾಯದ ಕಾರ್ಯಗಳಿರ್ತಾವಲ್ಲ ಅದನ್ನು ಮೆಚ್ಚಿದ ರಚ್ಚಮಲ್ಲ ಚಾವುಂಡರಾಯಗೆ ರಾಯ ಅನ್ನುವಂತಹ ಬಿರುದನ್ನು ಕೊಡ್ತಾರೆ. ಚಾವುಂಡರಾಯಗೆ ರಾಯ ಅನ್ನೋ ಬಿರುದನ್ನು ಯಾರು ಕೊಟ್ಟರು ಅಂತ ಕೇಳಿದಾಗ ಅದನ್ನು ನೀವು ರಚ್ಚಮಲ್ಲ ಅಂತ ಹೇಳಬೇಕಾಗತ್ತೆ. ಸೊ ಚಾವುಂಡರಾಯಗೆ ರಾಯ ಅನ್ನೋ ಬಿರುದನ್ನು ಕೊಟ್ಟಿರೋರು ರಚ್ಚಮಲ್ಲ. ಚಾವುಂಡರಾಯ ಪುರಾಣವನ್ನು ಕನ್ನಡದಲ್ಲಿ ಬರೀತಾರೆ. ಚಾವುಂಡರಾಯ ಪುರಾಣವನ್ನೇ ಕನ್ನಡದಲ್ಲಿ ಬರೀತಾರೆ. ನಿಮಗೆ ಚಾವುಂಡರಾಯ ಪುರಾಣ ಬರೆದಿದ್ದು ಯಾರು ಅಂತ ಕೇಳಿದ್ರೆ ಚಾವುಂಡರಾಯ ಅಂತ ಹಾಕಬೇಕು. ಇದು ಗೊತ್ತಾಗುತ್ತೆ ಬಿಡಿ, ಚಾವುಂಡರಾಯ ಪುರಾಣವನ್ನು ಚಾವುಂಡರಾಯನೇ ಬರೀತಾರೆ ಅಂತ. ಅದು ಇದು ಮಾಡಿ ಅಷ್ಟೆ. ಇದು
ಇದು 82 4 ಇದೆ ಸೋ ಇದನ್ನು ಚೇಂಜ್ ಮಾಡ್ಕೊಂಡ್ಬಿಡಿ ಇದು ಏನು ಅಂತಂದ್ರೆ ಕ್ರಿಶತಕ 982 ರಲ್ಲಿ ಶ್ರವಣ ಬೆಳಗೋಳದಲ್ಲಿ ಏಕಶಿಲಾ ಗುಮ್ಮಟೇಶ್ವರನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಯಾವಾಗ ಅಂತ ಕೇಳಿದ್ರೆ 982 1982 ಶ್ರವಣ ಬೆಳಗೋಳದಲ್ಲಿ ಏಕಶಿಲಾ ಗುಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅದು ಬರೋದು 4ನೇ ರಚ್ಚಮಲ್ಲನ ಕಾಲದಲ್ಲಿ ನಿಮಗೆ ಇದು ಕ್ವೆಶ್ಚನ್ ಹಿಂಗೆ ಕೇಳ್ಬೋದು ಅಂತಂದರೆ 4ನೇ ರಚ್ಚಮಲ್ಲ ಶ್ರವಣ ಬೆಳಗೋಳದ ಗುಮ್ಮಟೇಶ್ವರ ಯಾರ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಅಂತ ಕೇಳಿದಾಗ ನೀವು 4ನೇ ರಚ್ಚಮಲ್ಲನ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಬಹುದು ಮತ್ತು ಯಾವ ಟೈಮಲ್ಲಿ ಅಂತ ಏನಾದರೂ ಕೇಳಿದಾಗ ಕ್ರಿಶತಕ 982 ಪ್ರತಿಷ್ಠಾಪನೆ ಮಾಡ್ತಾರೆ ಈ ಗೊಮ್ಮಟೇಶ್ವರ ಎಷ್ಟು ಅಡಿ ಇರ್ತಾರೆ ಅಂತಂದರೆ 58.8 ಅಡಿ ಎತ್ತರ ಇರುತ್ತೆ ಗೊಮ್ಮಟೇಶ್ವರ ಏಕಶಿಲಾ ಗೊಮ್ಮಟೇಶ್ವರನ ವಿಗ್ರಹ ಇದೆಯಲ್ಲ ಅದು 58.8 ಅಡಿ ಎತ್ತರ ಇರುತ್ತೆ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದು 1982 ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅದರ ಅಂದರೆ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರಲ್ಲ ವಿಗ್ರಹವನ್ನು ಕೆತ್ತಿದಂತಹ ಶಿಲ್ಪಿಯ ಹೆಸರೇನು ಅಂತ ಕೂಡ ನಿಮ್ಮನ್ನು ಕೇಳಿಬಿಡ್ಬೋದು ಅದಕ್ಕೋಸ್ಕರ ಆ ಶಿಲ್ಪಿಯ ಹೆಸರು ಬಂದುಬಿಟ್ಟು ಅರಿಷ್ಟಾನೇಮಿ ಅಂತ ಹೇಳಿಬಿಟ್ಟು ನಿಮ್ಗೆ ಅಕಸ್ಮಾತ್ ಏನಾದರೂ ಈ ಕ್ವಶನ್ ಕೇಳಿದಾಗ ಮತ್ತೆ ಇದು ಓದಿಲ್ಲ ಅನ್ಕೋಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ವಿಗ್ರಹವನ್ನು ಅಂದರೆ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿದಂತಹ ಶಿಲ್ಪಿಯ ಹೆಸರು ಬಂದುಬಿಟ್ಟು ಅರಿಷ್ಟಾನೇಮಿ ಅಂತ ಹೇಳಿಬಿಟ್ಟು ಈ ಸ್ಲೈಡಲ್ಲಿ ಇದನ್ನು ತುಂಬ ಇಂಪಾರ್ಟೆಂಟ್ ಇದೆ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ ಗಜಾಸ್ತಕ ಅಂತ ಬರೆದವರು 2ನೇ ಶಿವಕುಮಾರ ಗಜಶಾಸ್ತ್ರ ಅಂತ ಬರೆದಿರೋರು ಬಂದುಬಿಟ್ಟು ಶ್ರೀ ಪುರುಷ ಬರೆದಿರ್ತಾರೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ನೀವು ಆಮೇಲೆ 4ನೇ ರಚ್ಚಮಲ್ಲದ ನೋಡಿದ್ರೆ ಚಾವುಂಡರಾಯ ಬಂದುಬಿಟ್ಟು 4ನೇ ರಚ್ಚಮಲ್ಲನ ಕಾಲದ ಪ್ರಸಿದ್ಧ ಮಂತ್ರಿಯಾಗಿರ್ತಾನೆ ಚಾವುಂಡರಾಯನ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಆಮೇಲೆ ಚಾವುಂಡರಾಯಗೆ ರಾಯ ಅನ್ನೋ ಬಿರುದನ್ನು ಕೊಟ್ಟಿದ್ದಂಥದ್ದು ರಚ್ಚಮಲ್ಲನೇ ರಾಯ ಅನ್ನೋ ಬಿರುದನ್ನು ಚಾವುಂಡರಾಯರಿಗೆ ಕೊಟ್ಟಿರ್ತಾರೆ ಚಾವುಂಡರಾಯ ಪುರಾಣವನ್ನು ಕನ್ನಡದಲ್ಲಿ ಬರೆದಿರ್ತಾರೆ ಅದಾದ ನಂತರ ಗೊಮ್ಮಟೇಶ್ವರ ವಿಗ್ರಹ ಏನಿದೆಯಲ್ಲ ಏಕಶಿಲಾ ಗೊಮ್ಮಟೇಶ್ವರ ವಿಗ್ರಹವನ್ನು 982 ಕ್ರಿಶತಕದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಇದು ಕ್ವಶನ್ ಹೆಂಗೆ ಕೇಳ್ಬೋದು ಅಂತಂದರೆ ಯಾರ ಕಾಲದಲ್ಲಿ ಅಂತ ಕೇಳ್ಬೋದು ಅದು ಕಾಲದಲ್ಲಿ ಅಂತ ಕೇಳಿದಾಗ ರಚ್ಚಮಲ್ಲ ಯಾವುದು ಟೈಮ್ ಏನಾದರೂ ಕೇಳಿದಾಗ 982 ಕ್ರಿಶತಕ ನಾನು ಇವಾಗ ನಿಮಗೆ ಇದು ಕ್ವಶನ್ ಒಂದು ಕೇಳಿದ್ದೆ ಆ್ಯಕ್ಚುಲಿ ಮುಂದೆ ಯಾವ ಟೈಮಲ್ಲಿ ಗೊಮ್ಮಟೇಶ್ವರನ ಏಕಶಿಲಾ ವಿಗ್ರಹ ಪ್ರತಿಷ್ಠಾಪನೆಯಾಗಿತ್ತು ಅಂತ ಅದಕ್ಕೆ ಆನ್ಸರ್ ಇದೆ 982 ಕ್ರಿಶತಕದಲ್ಲಿ ಏಕಶಿಲಾ ಗೊಮ್ಮಟೇಶ್ವರನ ವಿಗ್ರಹ ಪ್ರತಿಷ್ಠಾಪನೆಯಾಗಿತ್ತು ಇನ್ನು ಶಿಲ್ಪಿ ನೋಡಕ್ಕೆ ಹೋದರೆ ಗೊಮ್ಮಟೇಶ್ವರನ ವಿಗ್ರಹ ಇದೆಯಲ್ಲ ಅದರದ್ದು ಶಿಲ್ಪಿ ಬಂದು ಅರಿಷ್ಟಾನೇಮಿ ಅದು ಆ ವಿಗ್ರಹ ಎಷ್ಟು ಅಡಿ ಇತ್ತು ಅಂತ ಏನಾದರೂ ಕೇಳಿದ್ರೆ 58.8 ಅಡಿ ಎತ್ತರವಿತ್ತು ಅಂತ ಹೇಳಬೇಕಾಗತ್ತೆ ಸೊ ನಿಮಗೆ ಏನಾದರೂ ಡೌಟ್ಸ್ ಬರ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ಗೊತ್ತಿದ್ರೆ ಇಲ್ಲಿ ಕ್ಲಿಯರ್ ಮಾಡ್ತೀನಿ ಇಲ್ಲಾಂದರೆ ನಾನು ತಿಳ್ಕೊಬಂದು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಅದು ಕ್ಲಾರಿಫೈ ಮಾಡ್ತೀನಿ ಅಡ್ಮಿನಿಸ್ಟ್ರೇಷನ್ ಇವ್ರದ್ದು ಆಡಳಿತ ಅಂದರೆ ಗಂಗರ್ದು ಆಡಳಿತ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ ಇವರು ಆಡಳಿತಕ್ಕಾಗಿ ರಾಜ್ಯವನ್ನು ಪ್ರಾಂತ್ಯ ಅಂತ ಪ್ರಾವಿನ್ಸ್ ಅಂತಂದರೆ ಪ್ರಾಂತ ಅಂತ ಮಾಡ್ಕೊಂಡಿರ್ತಾರೆ ಈ ಪ್ರಾಂತವನ್ನು ರಾಜಪುತ್ರ ಅನ್ನೋರು ನೋಡ್ಕೋತಾ ಇರ್ತಾರೆ ಪ್ರಾವಿನ್ಸ್ ಅಂದರೆ ಪ್ರಾಂತ ಸೊ ರಾಜ್ಯವನ್ನು ಪ್ರಾಂತ ಅಂತ ಮಾಡ್ಕೊಂಡಿರ್ತಾರೆ ಆ ಪ್ರಾಂತವನ್ನು ರಾಜಪುತ್ರ ಅನ್ನೋರು ಕೂಡ ನೋಡ್ಕೋತಾ ಇರ್ತಾರೆ ಆಮೇಲೆ ನಾಡು ಅಂತ ಇರುತ್ತಲ್ಲ ಅದನ್ನು ರಾಷ್ಟ್ರಪತಿ ಅನ್ನೋರು ನೋಡ್ಕೋತಾರೆ ನಾಡು ಅಂತಂದರೆ 300ರಿಂದ 500 ಗ್ರಾಮಗಳು ಇರ್ತವೆ ನಾಡು ಅಂದರೆ 300ರಿಂದ 500 ಗ್ರಾಮಗಳು ಇರ್ತವೆ ಇದು ಬರೆಯೋಕ್ಕಾಗ್ತಿಲ್ಲ ಪ್ರಾವಿನ್ಸ್ ಅಂದರೆ ಪ್ರಾಂತವನ್ನು ರಾಜಪುತ್ರ ಅನ್ನೋರು ಅದನ್ನ ನೋಡ್ಕೋತಾ ಇರ್ತಾರೆ ನಾಡು ಅದನ್ನು ರಾಷ್ಟ್ರಪತಿ ಅನ್ನೋರು ನೋಡ್ಕೋತಾ ಇರ್ತಾರೆ ರಾಷ್ಟ್ರಪತಿ ಅಂದರೆ ಇವಾಗಿದ್ದಾರಲ್ಲ ಆ ರಾಷ್ಟ್ರಪತಿ ಅಲ್ಲ ಅವರ ಆಡಳಿತದಲ್ಲಿ ಬೇರೆ ರಾಷ್ಟ್ರಪತಿ ಇದ್ದರು ಅವ್ರದ್ದು ಬಂದುಬಿಟ್ಟು ಅಂದರೆ ನಾಡು ಅಂತಂದರೆ 300ರಿಂದ ಸುಮಾರು 500 ಗ್ರಾಮಗಳು ನಾಡಿಗೆ ಸೇರ್ಕೊತವೆ
ಅದಾದ್ಮೇಲೆ ಕಂಪನ ಅಂತ ಬರುತ್ತೆ, ಕಂಪನನ ವಿಷಯಪತಿ ಅಂತ ಹೇಳ್ಬಿಟ್ಟು ಅವ್ರು ನೋಡ್ಕೋತಾರೆ. ಈ ಕಂಪನಗೆ ಇದು ಕಂಪನ ಅಂತ ಬರುತ್ತಲ್ಲ, ಇದಕ್ಕೆ ಏನಿಲ್ಲ ಅಂತಂದ್ರು ಸುಮಾರು 12 ರಿಂದ 30 ಗ್ರಾಮಗಳು ಸೇರುತ್ತೆ. ಕಂಪನ ಅಂತ ಇರುತ್ತಲ್ಲ ಅದನ್ನ ವಿಷಯಪತಿ ಅವರು ಅವ್ರು ನೋಡ್ಕೋತಾರೆ. ಈ ಕಂಪನ ಅಂತಂದ್ರೆ 12 ರಿಂದ 30 ಗ್ರಾಮಗಳು ಸೇರಿರುತ್ತಲ್ಲ ಅದನ್ನ ಕಂಪನ ಅಂತ ಕರಿತೀವಿ. 300 ರಿಂದ 500 ಗ್ರಾಮಗಳ ಏನಾದರೂ ಸೇರಿದ್ರೆ ಅವರನ್ನ ಅದನ್ನ ನಾಡು ಅಂತ ಕರಿತೀವಿ. ನಾಡನ್ನ ರಾಷ್ಟ್ರಪತಿ ಅವರು ಇದು ಮಾಡ್ತಿರ್ತಾರೆ, ಕಂಪನನ ವಿಷಯಪತಿ ಅಂತ ಬರ್ತಾರೆ, ನೇಮಕ ಮಾಡಿರ್ತಾರೆ, ಅವರು ಇದು ಮಾಡಿ ನೋಡ್ಕೋತಾ ಇರ್ತಾರೆ. ಇನ್ನು ಗ್ರಾಮ ಅಂತ ಬಂದಾಗ ಗಾವುಂಡ ಅಂತ ಅದನ್ನ ವಿಭಜನೆ ಮಾಡಿರ್ತೀವಿ, ಗ್ರಾಮನ ಗಾವುಂಡ ಅಂತ ಇದು ಮಾಡಿರ್ತೀವಿ. ಇನ್ನು ಇವ್ರದ್ದು ನೋಡಿದ್ರೆ ಅಂದರೆ ಗಂಗರ ಕಾಲದಲ್ಲಿ ನೋಡಿದ್ರೆ ಅವರಲ್ಲಿ ಕೂಡ ಮಂತ್ರಿ ಮಂಡಳ ಅನ್ನೋದಿತ್ತು. ನೀವು ಕದಂಬರಲ್ಲಿ ಹೇಳಿದ್ದೆ ನಾನು, ಕದಂಬರಿಗೂ ಕೂಡ ಮಂತ್ರಿ ಮಂಡಲವಿತ್ತು. ಸೊ ಅದೇ ಥರನೇ ಗಂಗರ ಕಾಲದಲ್ಲೂ ಕೂಡ ಮಂತ್ರಿ ಮಂಡಳ ಇದು ಇವರಿಗೆ ಇರುತ್ತೆ. ಡಿಕ್ಟೇಟರ್ ಅಂತಂದರೆ ಸರ್ವಾಧಿಕಾರಿ. ಗಂಗರ ಕಾಲದಲ್ಲಿ ಸರ್ವಾಧಿಕಾರಿ ಪ್ರಧಾನಮಂತ್ರಿ ಆಗಿರ್ತಾರೆ. ಗಂಗರ ಕಾಲದ ಸರ್ವಾಧಿಕಾರಿ ಯಾರು ಅಂತ ಕೇಳಿದಾಗ ನೀವು ಪ್ರಧಾನಮಂತ್ರಿ ಅಂತ ಅದನ್ನು ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಇನ್ನು ಶ್ರೀ ಭಂಡಾರಿ ಅಂತ ಅಂದರೆ ವೋಲ್ಟ್ ಆಫೀಸರ್ ಅಂದರೆ ಖಜಾನಾ ಅಧಿಕಾರಿ ಅಂತ ಕರಿತೀವಿ. ಆ ಖಜಾನಾ ಅಧಿಕಾರಿಯನ್ನು ಏನಂತ ಕರಿತಾ ಇದ್ವಿ ಅಂತ ಏನಾದರೂ ಕೇಳಿದಾಗ ಖಜಾನಾ ಅಧಿಕಾರಿನ ಶ್ರೀ ಭಂಡಾರಿ ಅಂತ ಹೇಳಿಬಿಟ್ಟು ಕರಿತಾ ಇದ್ವಿ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಖಜಾನಾ ಅಧಿಕಾರಿನ ಶ್ರೀ ಭಂಡಾರಿ ಅಂತ ಕರಿತಾ ಇದ್ವಿ, ಮತ್ತು ಸರ್ವಾಧಿಕಾರಿನ ಪ್ರಧಾನಮಂತ್ರಿ ಅಂತ ಹೇಳಿಬಿಟ್ಟು ಕರಿತಾ ಇದ್ವಿ. ಇವ್ರದ್ರಲ್ಲಿ ಮಂತ್ರಿ ಮಂಡಲವೂ ಕೂಡ ಇರುತ್ತೆ. ಅದಾದ ನಂತರ ಗ್ರಾಮನ ಗಾವುಂಡ ಅಂತ ಹೇಳಿಬಿಟ್ಟು ವಿಭಜನೆ ಮಾಡಿರ್ತೀವಿ. ಮತ್ತು ಇವ್ರದ್ದು ಸೈನ್ಯ ನೋಡಿದಾಗ ಗಂಗರ ಸೈನ್ಯದಲ್ಲಿ ಅವ್ರದ್ದು ಅಂದರೆ ಕದಂಬರ ಸೈನ್ಯದಲ್ಲೂ ಕೂಡ ನಾವು ಅವ್ರದ್ದು ಹೆಂಗಿತ್ತು ಅಂತಂದರೆ ಕಾಲ್ದಳ ಇತ್ತು, ಅಶ್ವದಳ ಇತ್ತು, ಗಜದಳ ಇತ್ತು, ರಥದಳ ಇತ್ತಲ್ವಾ, ಅಂದರೆ ಚದುರಂಗದ ದಳ ಥರ ಚದುರಂಗದ ದಳ ಇತ್ತು ಅವ್ರ ಜೊತೆ, ಯಾರ ಹತ್ರ ಇದು ಕದಂಬರ ಹತ್ರ. ಸೊ ಅದೇ ಥರನೇ ಗಂಗರ ಹತ್ರ ಕೂಡ ಚದುರಂಗ ಸೈನ್ಯ ಬಲ ಇರುತ್ತೆ. ಸೊ ಈ ಚದುರಂಗ ಸೈನ್ಯ ಬಲದಲ್ಲಿ ಏನೇನು ಇರುತ್ತೆ ಅಂತ ನಿಮ್ಗೆ ಗೊತ್ತು. ಕಾಲ್ದಳ ಅನ್ನೋದಿರುತ್ತೆ, ಕಾಲ್ದಳ ಅಂತಂದರೆ ಸೋಲ್ಜರ್, ಆರ್ಸ್ ಪವರ್ ಅಂದರೆ ಅಶ್ವದಳ ಇರುತ್ತೆ, ರಥದಳ ಇರುತ್ತೆ, ಅದಾದಮೇಲೆ ಗಜದಳ ಇರುತ್ತೆ. ಒಟ್ಟಾರೆಯಾಗಿ ಇದನ್ನ ನಾಲ್ಕನ್ನು ಸೇರಿಸಿದ್ರೆ ಚದುರಂಗ ದಳ ಅಂತ ಹೇಳಿಬಿಟ್ಟು ಕರಿತೀವಿ. ಕದಂಬರ ಹತ್ರನೂ ಚದುರಂಗ ದಳ ಇತ್ತು, ಗಂಗರ ಹತ್ರ ಕೂಡ ಚದುರಂಗ ದಳ ಇತ್ತು. ನಾನು ಯಾಕೆ ಅವ್ರದ್ದು ಕದಂಬರದ್ದು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, ಮತ್ತು ಇವ್ರದ್ದು ಅಂದರೆ ಗಂಗರದ್ದು ನಿಮಗೆ ಹೇಳ್ತಾ ಇದ್ದೀನಿ ಅಲ್ವಾ, ಸ್ವಲ್ಪ ಕೆಲವು ಕಡೆ ಶಾತವಾಹನರದ್ದು ನಿಮಗೆ ಹೇಳ್ತಾ ಇದ್ದೀನಿ ಅಂತಂದಾಗ ನಿಮಗೆ ಅವ್ರದ್ದು ಇವ್ರದ್ದು ಡಿಫ್ರೆನ್ಸ್ ಅಂದರೆ ವ್ಯತ್ಯಾಸ ನೋಡಿದಾಗ ನಿಮಗೆ ಚೆನ್ನಾಗಿ ನೆನಪಿರುತ್ತೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೆ. ಇದು ಇನ್ನೊಂದು ಸತಿ ಹೇಳ್ತೀನಿ, ಪ್ರಾಂತ ಅಂತ ಬರುತ್ತಲ್ಲ ಅದು ರಾಜಪುತ್ರ ಆಗಿರುತ್ತೆ, ನಾಡು ಅಂತ ಬಂದಾಗ ಅದನ್ನು ರಾಷ್ಟ್ರಪತಿಯವ್ರನ್ನ ಇದು ಮಾಡ್ತಾ ಇರ್ತಾರೆ. ನಾಡು ಅಂತಂದರೆ 300 ರಿಂದ 500 ಗ್ರಾಮಗಳು ಸೇರಿರುತ್ತೆ. ಇನ್ನು ಕಂಪನ ಅಂತ ಬರುತ್ತೆ, ಸೊ ಕಂಪನ ಅಂತಂದರೆ 12 ರಿಂದ 30 ಗ್ರಾಮಗಳು ಒಳಗೊಂಡಿರುತ್ತೆ, ಅದನ್ನು ಕಂಪನ ಅಂತ ಕರಿತೀವಿ. ಅದನ್ನು ವಿಶ್ವಪತಿ ಅಂತ ಬರ್ತಾರೆ, ಅವರು ನೋಡ್ಕೋತಾ ಇರ್ತಾರೆ. ಗ್ರಾಮನ ಗಾವುಂಡ ಅಂತ ಹೇಳಿಬಿಟ್ಟು ವಿಭಾಗ ಮಾಡಿರ್ತೀವಿ. ಇವರಲ್ಲಿ ಮಂತ್ರಿ ಮಂಡಲ ಇತ್ತು, ಸರ್ವಾಧಿಕಾರಿ ಬಂದ್ಬಿಟ್ಟು ಪ್ರಧಾನಮಂತ್ರಿ ಆಗಿರ್ತಾರೆ. ಇದು ನೀವು ಆರಾಮಾಗಿ ನೆನ್ಪಿಟ್ಕೋಬೋದು, ಇದೆಲ್ಲ ಪ್ರಧಾನಮಂತ್ರಿ ರಾಷ್ಟ್ರಪತಿ ಇವೆಲ್ಲ ಕೇಳಿರ್ತೀರ, ಅದಕ್ಕೋಸ್ಕರನೇ ಆರಾಮಾಗಿ ನೆನ್ಪಿಟ್ಕೊಳ್ಳಿ. ಈ ಥರ ಏನಾದರೂ ಕ್ವಶನ್ಸ್ ಬಂದರೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆಮೇಲೆ ವೋಲ್ಟ್ ಆಫೀಸರ್, ವೋಲ್ಟ್ ಆಫೀಸರ್ ಅಂದರೆ ಖಜಾನ ಅಧಿಕಾರಿ ಬಂದ್ಬಿಟ್ಟು ಶ್ರೀ ಭಂಡಾರಿ ಅವರಿರ್ತಾರೆ. ಇವರ ಬಳಿ ಯಾವ ದಳ ಅಂದರೆ ಇವ್ರ ಬಳಿ ಇದು ಚದುರಂಗ ದಳ ಅನ್ನುವಂತಹ ಸೈನ್ಯ ಇರುತ್ತೆ. ಚದುರಂಗ ದಳದಲ್ಲಿ ಕಾಲ್ದಳ ಅನ್ನೋದು ಇರುತ್ತೆ, ಮತ್ತು ಅಶ್ವದಳ ಅಂತ ಹೇಳ್ಬಿಟ್ಟು ಇರುತ್ತೆ, ಆಮೇಲೆ ರಥದಳ ಇರುತ್ತೆ, ಆಮೇಲೆ ಗಜದಳ ಇರುತ್ತೆ. ಇಲ್ಲಿವರೆಗೂ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನಿಸುತ್ತೆ. ಸೊ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಪ್ಲೀಸ್ ಅಲ್ಲಿ ಮೆನ್ಷನ್ ಮಾಡಿ, ನಿಮಗೆ ಕಾನ್ಸೆಪ್ಟ್ ಏನಾದರೂ ಕ್ಲಿಯರ್ ಆಗಿಲ್ಲ ಅಂತಂದರೆ ನಾನು ನಿಮಗೆ ಅದು ತಿಳಿಸ್ಕೊಡ್ತೀನಿ. ಇನ್ನು ಇವ್ರದ್ದು ಸಾಹಿತ್ಯವನ್ನು ನೋಡೋಣ. ಇವ್ರದ್ದು ಸಾಹಿತ್ಯವನ್ನು ನೋಡಿದಾಗ ಇವ್ರದ್ದು ಅಂದರೆ ತುಂಬ ಬರುತ್ತೆ ಇವ್ರದ್ದು ಗಂಗರದ್ದು ಸಾಹಿತ್ಯ. ಆ್ಯಕ್ಚುಲಿ ಹೇಮಸೇನ ಅಂತ ಇದೆ, ಆಯಿತಾ? ಹಾಗೆ ನಾವು ಯಾವುದೇ ರಾಜರದ್ದು ಎಲ್ಲ ಏನಾದರೂ ಓದ್ಕೋಬೇಕಾದ್ರೆ ಅವ್ರದ್ದು ಆಡಳಿತ ಸಾಹಿತ್ಯ ಇವೇನೇ ತುಂಬ ಮುಖ್ಯ ಆಗುತ್ತೆ. ಅದಕ್ಕೆ ನೀವು ಅದನ್ನು ನೀಟಾಗಿ ನೋಡ್ಕೋಬೇಕಾಗತ್ತೆ. ಹೇಮಸೇನ ಅಂತ ಬರ್ತಾರಲ್ವ, ಅವರು ರಾಘವ
ಪಾಂಡವೀಯ ಅಂತ ಹೇಳ್ಬಿಟ್ಟು ಬರೀತಾರೆ. ಪೂಜ್ಯ ಪದ ದೇವನಂದಿ ಅಂತ ಬರ್ತಾರೆ. ನಾನು ಇದು ಹೇಳಿದೆ, ಇವ್ರು ಆ್ಯಕ್ಚುಲಿ ಇವರಿಗೆ ಆರಾಧ್ಯ ದೇವ ಆಗಿರ್ತಾರೆ ಪೂಜ್ಯ ಪದ ದೇವನಂದಿ ಅಂತ ಹೇಳ್ಬಿಟ್ಟು, ಅವರು ಶಬ್ದ ಅವತಾರ ಅಂತ ಹೇಳ್ಬಿಟ್ಟು ಅದನ್ನು ಬರೀತಾರೆ. ಮತ್ತು ವಾದಿಬ ಸಿಂಹ ಅಂತ ಒಬ್ಬರು ಬರ್ತಾರೆ, ಅವರು ಗದ್ಯ ಚಿಂತಾಮಣಿ ಅಂತ ಬರ್ತಾರೆ. ನೀವು ಹಳೆ ಕ್ವಶನ್ ಪೇಪರ್ಸ್ ಏನಾದರೂ ಅಂದರೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಗದ್ಯ ಚಿಂತಾಮಣಿಯನ್ನು ಬರೆದವರು ಯಾರು ಅಂತ ಹೇಳ್ಬಿಟ್ಟು ತುಂಬ ಸತಿ ಕ್ವಶನ್ಸ್ ರಿಪೀಟ್ ಆಗಿದೆ ಅಲ್ವಾ. ಸೊ ಅದಕ್ಕೆ ಇದು ಇಲ್ಲಿ ಈ ಕ್ವಶನ್ ಕೇಳಿದ್ದೀನಿ. ಸೊ ಗದ್ಯ ಚಿಂತಾಮಣಿ ಅದನ್ನು ಬಂದುಬಿಟ್ಟು ವಿದೀಬ ಸಿಂಹ ಅಂತ ಹೇಳ್ಬಿಟ್ಟು ಬರ್ತಾರಲ್ಲ, ವಾದೀಬ ಸಿಂಹ ಅಂತ ಹೇಳಿ ಬರ್ತಾರಲ್ಲ, ಅವರು ಗದ್ಯ ಚಿಂತಾಮಣಿಯನ್ನು ಬರೆದಿರ್ತಾರೆ. ಪೂಜ್ಯ ದೇವನಂದಿ ಅವರು ಬಂದುಬಿಟ್ಟು ಶಬ್ದ ಅವತಾರ ಅದನ್ನು ಬರೆದಿರ್ತಾರೆ. ಇನ್ನು ಹೇಮಸೇನ ಅಂತ ಅವರು ಬಂದುಬಿಟ್ಟು ರಾಘವ ಪಾಂಡವೀಯ ಅಂತ ಹೇಳ್ಬಿಟ್ಟು ಅದನ್ನು ಬರೆದಿರ್ತಾರೆ. ಇನ್ನು ಕಾಳಿದಾಸ, ಎರಡನೇ ಕಾಳಿದಾಸ ಅವರು ಬಂದುಬಿಟ್ಟು ಕೌಂತಾಳೇಶ್ವರ ದೌತ್ಯ ಅಂತ ಹೇಳ್ಬಿಟ್ಟು ಅದನ್ನು ಬರೆದಿರ್ತಾರೆ. ಕೌಂಟಾಲೇಶ್ವರ ಅಂತಲೇ ಕೆಲವು ಬುಕ್ಸಲ್ಲಿ ಮೆನ್ಷನ್ ಮಾಡಿದೆ. ಸೊ ಕೌಂಟಾಲೇಶ್ವರ ದೌತ್ಯ ಅಂತ ಬರುತ್ತಲ್ಲ ಅದನ್ನು ಎರಡನೇ ಕಾಳಿದಾಸ ಅನ್ನೋರು ಬರೆದಿರ್ತಾರೆ. ಇನ್ನು ಒಂದನೇ ನಾಗವರ್ಮ ನೋಡಿದ್ರೆ ಚಾಂದೋಂ ಬುದ್ಧಿ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ. ಒಂದನೇ ನಾಗವರ್ಮ ನೋಡಿದ್ರೆ ಚಾಂದೋಂ ಬುದ್ಧಿ, ಎರಡನೇ ಚ ಬರುತ್ತೆ, ಅಂದರೆ ಕನ್ನಡದಲ್ಲಿ ಬರೆದಾಗ ಎರಡನೇ ಚ ಬರುತ್ತೆ, ಚಾಮ್ ಅಂತ ಬರುತ್ತೆ, ಚಾಂದೋಂ ಬುದ್ಧಿ ಅಂತ ಹೇಳ್ಬಿಟ್ಟು ಒಂದನೇ ನಾಗವರ್ಮ ಅವರು ಬರೀತಾರೆ. ಇದು ಯಾವ ಬುಕ್ಸು ಅಂದರೆ ಓದ್ಕೊಳ್ಳೋಕೆ ಕಷ್ಟ ಆಗ್ಬೋದು, ಬಟ್ ಆದ್ರೂ ನೀವು ಒಂದ್ಸತಿ ನೋಡ್ಕೊಳ್ಳಿ. ಬಿಕಾಸ್ ಒಂದು ಎರಡು ಮೂರು ಕ್ವಶನ್ಸ್ ಎರಡು ಮೂರು ಪೇಪರ್ಸ್ನ ಸಾಲ್ವ್ ಮಾಡಿದಾಗ ಎರಡು ಮೂರು ಕಡೆ ಇದನ್ನು ಕೇಳಿದ್ದಾರೆ, ಯಾವುದು ಗದ್ಯ ಚಿಂತಾಮಣಿ ಕೇಳಿದ್ದಾರೆ ಅದಕ್ಕೋಸ್ಕರ, ಮತ್ತು ರಾಘವ ಪಾಂಡವೀಯ ಅಂತ ಹೇಳ್ಬಿಟ್ಟು ಅದನ್ನು ಕೇಳಿದ್ದಾರೆ, ಅದಕ್ಕೋಸ್ಕರ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಇನ್ನು ಕಾಳಿದಾಸ, ಎರಡನೇ ಕಾಳಿದಾಸದ ಕೇಳಿದ್ರೆ ಕೌಂಟಾಲೇಶ್ವರ ಅಂತ ಹೇಳ್ಬಿಟ್ಟು ಅದನ್ನು ನೋಡ್ಕೊಳ್ಳಿ. ಸೊ ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ, ಸೊ ಎಕ್ಸಾಮ್ಸ್ಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇವಾಗ ಅವ್ರದ್ದು ಕಲೆ ಮತ್ತು ವಾಸ್ತುಶಿಲ್ಪ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಇವರ ಕಾಲದಲ್ಲಿ ಅನೇಕ ಅಂದರೆ ಗಂಗರು ಅನೇಕ ದೇವಾಲಯಗಳನ್ನು ನಿರ್ಮಿಸ್ತಾರೆ. ಅಂದರೆ ಈ ಗಂಗರ ಕಾಲದಲ್ಲೇ ನಾವು ತುಂಬ ದೇವಾಲಯಗಳನ್ನು ಎಲ್ಲ ನೋಡಬಹುದು. ಅದಕ್ಕೆ ಅನೇಕ ದೇವಾಲಯಗಳನ್ನು ಗಂಗರ ಕಾಲದಲ್ಲೇ ಅನೇಕ ದೇವಾಲಯಗಳು ಗಂಗರ ಕಾಲದಲ್ಲೇ ರಚನೆಯಾಗಿರ್ತವೆ. ಇನ್ನು ತಲಕಾಡು ನೋಡಿದ್ರೆ ಯಾವ್ಯಾವ ಅಂದರೆ ಒಂದೊಂದು ಪ್ಲೇಸ್ ತೊಗೊಳ್ಳೋಣ, ಯಾವ ಪ್ಲೇಸಲ್ಲಿ ಯಾವ ದೇವಸ್ಥಾನ ಇಂಪಾರ್ಟೆಂಟ್ ಅನ್ನೋದು ನೋಡೋಣ. ಇನ್ನು ತಲಕಾಡು ನೋಡಿದ್ರೆ ತಲಕಾಡಲ್ಲಿ ಪಾತಾಳೇಶ್ವರ ದೇವಸ್ಥಾನ ಅಂತ ಇದೆ. ಸೊ ಪಾತಾಳೇಶ್ವರ ದೇವಸ್ಥಾನ ಅನ್ನೋದು ತಲಕಾಡಲ್ಲಿರುತ್ತೆ, ಅದು ತುಂಬ ಇಂಪಾರ್ಟೆಂಟ್. ಮರುಳೇಶ್ವರ ದೇವಸ್ಥಾನ ಅಂತ ಬರುತ್ತೆ, ಅದು ಕೂಡ ತಲಕಾಡಲ್ಲೇ ಇದೆ. ಸೊ ತಲಕಾಡಲ್ಲಿ ಯಾವ್ಯಾವ ಇದು ಬರುವಂತಹ ದೇವಸ್ಥಾನಗಳಲ್ಲಿ ಪಾತಾಳೇಶ್ವರ ದೇವಸ್ಥಾನ, ಮರುಳೇಶ್ವರ ದೇವಸ್ಥಾನ ಅಂತ ಬರುತ್ತಲ್ಲ, ಇವೆರಡೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಂಚಲಿಂಗೇಶ್ವರ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದಾಗ ಅದು ತಲಕಾಡಲ್ಲೇ ಇದೆ. ಅದು ಯಾರದು ಟೈಮಲ್ಲಿ ಬಂತು ಅಂದರೆ ಅದು ಯಾರ ರಾಜಮನೆತನದವರು ಅದನ್ನು ಕಟ್ಟಿದ್ದು ಅಂತ ಕೇಳಿದಾಗ ನೀವು ಗಂಗರ ರಾಜಮನೆತನದವರು ಪಂಚಲಿಂಗೇಶ್ವರ ದೇವಸ್ಥಾನ, ಮರುಳೇಶ್ವರ ದೇವಸ್ಥಾನ, ಪಾತಾಳೇಶ್ವರ ದೇವಸ್ಥಾನವನ್ನು ಕಟ್ಟಿದ್ದು ಅಂತ ಹೇಳಿಬಿಟ್ಟು ನೀವು ಆನ್ಸರ್ ಮಾಡಬೇಕಾಗತ್ತೆ. ಕೋಲಾರಲ್ಲಿ ಕೋಲಾರಮ್ಮ ದೇವಸ್ಥಾನ ಅಂತ ಬರುತ್ತಲ್ಲ, ಅದು ತುಂಬ ಫೇಮಸ್ ಕೋಲಾರಲ್ಲೂ, ಕೋಲಾರ ಗೊತ್ತಿದ್ರೆ ನಿಮ್ಗೆ ಯಾರಿಗಾದರೂ. ಸೊ ಕೋಲಾರಲ್ಲಿ ಕೋಲಾರಮ್ಮ ದೇವಸ್ಥಾನವನ್ನು ಕೂಡ ಇವರು ಗಂಗರ ಕಾಲದಲ್ಲೇ ನಿರ್ಮಿಸಲಾಗಿದೆ. ನಂದಿ ಅಂತ ಬರುತ್ತೆ, ಭೋಗ ನಂದೀಶ್ವರ, ನಂದಿಯಲ್ಲಿ ಭೋಗ ನಂದೀಶ್ವರ ದೇವಾಲಯವನ್ನು ಕೂಡ ಈ ಗಂಗರ ಕಾಲದಲ್ಲೇ ಕಟ್ತಾರೆ. ಈ ಗಂಗರ ಕಾಲದಲ್ಲಿ ತುಂಬ ಹೆಚ್ಚಿನ ದೇವಾಲಯಗಳು ಕಟ್ತಾ ಇದ್ರಲ್ಲ, ಅದೆಲ್ಲನೂ ಸೂರ್ಯನ ವಿಗ್ರಹದ ಕೆತ್ತನೆ ವೈಶಿಷ್ಟ್ಯವಾಗಿರುತ್ತೆ. ಅಂದರೆ ಅವರ ಗಂಗರ ಕಾಲದಲ್ಲಿ ಕಟ್ಟುವಂತಹ ದೇವಾಲಯಗಳಲ್ಲಿ ಸೂರ್ಯನ ವಿಗ್ರಹ ವೈಶಿಷ್ಟ್ಯವಾಗಿರುತ್ತದೆ. ಸೊ ಅದನ್ನು ನೀವು ನೆನ್ಪಿಟ್ಕೋಬೇಕು, ಯಾವ ವಿಗ್ರಹ ವೈಶಿಷ್ಟ್ಯವಾಗಿರುತ್ತದೆ ಅಂತಂದರೆ ಸೂರ್ಯನ ವಿಗ್ರಹ ಗಂಗರ ಕಾಲದಲ್ಲಿ ವೈಶಿಷ್ಟ್ಯವಾಗಿರುತ್ತದೆ. ಇನ್ನು ಕೋಲಾರಮ್ಮ ದೇವಸ್ಥಾನ ಕೋಲಾರು, ಅದು ತುಂಬ ಫೇಮಸ್ಸು, ಮತ್ತು ಅದು ನೀವು ನೆನ್ಪಿಟ್ಕೋಬೇಕಾಗತ್ತೆ. ನಂದಿಯಲ್ಲಿ ಭೋಗ ನಂದೀಶ್ವರ ದೇವಸ್ಥಾನ ಅಂತ ಬರುತ್ತೆ, ಸೊ ಭೋಗ ನಂದೀಶ್ವರ ದೇವಸ್ಥಾನ ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಪಂಚಲಿಂಗೇಶ್ವರ ದೇವಸ್ಥಾನ, ಮರುಳೇಶ್ವರ ದೇವಸ್ಥಾನ, ಪಾತಾಳೇಶ್ವರ ದೇವಸ್ಥಾನ, ಇದು ತುಂಬ ಸತಿ ಕ್ವಶನ್ಸ್ ಕೇಳಿದ್ದಾರೆ. ಪಾತಾಳೇಶ್ವರ ದೇವಸ್ಥಾನ, ಮರುಳೇಶ್ವರ ದೇವಸ್ಥಾನ ಮತ್ತು ಪಂಚಲಿಂಗೇಶ್ವರ ದೇವಸ್ಥಾನವನ್ನು ತಲಕಾಡಲ್ಲಿ ಕಟ್ಟಿದ್ದಾರೆ. ಇದು ಗಂಗರ ಟೈಮಲ್ಲೇ ಕಟ್ಟಿದ್ದಾರೆ, ಅಂದರೆ ಗಂಗರು ಆಳ್ವಿಕೆ ಮಾಡ್ತಾ ಇದ್ರಲ್ಲ ಆ ಸಮಯದಲ್ಲೇ ಕಟ್ಟಿದಂತಹ ದೇವಾಲಯಗಳು. ಇದಲ್ದಿರ ಆವಾಗಲೇ ಹೇಳಿದೆ, ಆವಾಗಲೇ ಚಾವುಂಡರಾಯದು ಅವ್ರದ್ದು ಮಾಡಬೇಕಾದ್ರೆ ಹೇಳಿದೆ ಶ್ರವಣ ಬೆಳಗೋಳ ಅಂತ ಹೇಳಿಬಿಟ್ಟು. ಶ್ರವಣ ಬೆಳಗೋಳದಲ್ಲಿ ಏಕಶಿಲಾ ಗೊಮ್ಮಟೇಶ್ವರನನ್ನು ಕಟ್ಟಿದ್ದು ಕೂಡ ಅಂದರೆ ಪ್ರತಿಷ್ಠಾಪನೆ ಮಾಡಿದ್ದು ಕೂಡ ಇವರ ಟೈಮಲ್ಲೇ.
ಬ್ರಹ್ಮದೇವರು ಸ್ತಂಭ ಅಂತ ಹೇಳಿಬಿಟ್ಟು ಒಂದು ಸ್ತಂಭ ಇದೆ, ಅದು ಕೂಡ ಶ್ರವಣ ಬೆಳಗೊಳದಲ್ಲೇ ಇದೆ. ಅದು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಬರೆದಿಲ್ಲ. ಸೊ ನಿಮಗೆ ಒಂದ್ಸತಿ ಕೇಳಿಸ್ಕೊಬಿಡಿ, ಅಕಸ್ಮಾತ್ ಏನೇನೋ ಕ್ವಶನ್ ಬಂದರೆ ನೆನಪಿರುತ್ತೆ. ಬ್ರಹ್ಮದೇವರ ಸ್ತಂಭ ಅಂತ ಒಂದಿರುತ್ತೆ, ಮಾನಸ ಸ್ತಂಭ ಅಂತ ಹೇಳಿಬಿಟ್ಟು ಎರಡು ಸ್ತಂಭಗಳನ್ನು ಶ್ರವಣ ಬೆಳಗೋಳದಲ್ಲಿ ಈ ಗಂಗರ ಕಾಲದಲ್ಲಿ ಇವರು ನಿರ್ಮಿಸ್ತಾರೆ. ಮತ್ತು ಬೋಗೂರು ಅಂತ ಇದೆ, ಆ ಊರಲ್ಲಿ ನಗರೇಶ್ವರ ದೇವಾಲಯ ಅಂತ ಒಂದು ದೇವಾಲಯವನ್ನು ಕೂಡ ಈ ಗಂಗರು ನಿರ್ಮಿಸ್ತಾರೆ. ಆಮೇಲೆ ಮಣ್ಣಿ ಅಂತ, ಅಲ್ಲಿ ಕಪಿಲೇಶ್ವರ ದೇವಾಲಯ ಅಂತ ಹೇಳಿಬಿಟ್ಟು ಅಲ್ಲಿ ಕೂಡ ಮಣ್ಣಿ ಅನ್ನೋ ಜಾಗದಲ್ಲಿ ಕಪಿಲೇಶ್ವರ ದೇವಾಲಯವನ್ನು ಗಂಗರು ನಿರ್ಮಿಸ್ತಾರೆ. ನರಸಮಂಗಳ ಅನ್ನೋ ಒಂದು ಜಾಗ, ಆ ಜಾಗದಲ್ಲಿ ರಾಮಲಿಂಗೇಶ್ವರ ದೇವಾಲಯ, ಶಿವ ಮತ್ತು ವಿಷ್ಣು ದೇವಾಲಯಗಳನ್ನು ಗಂಗರು ನಿರ್ಮಿಸ್ತಾರೆ. ನಾನು ಅದನ್ನ ಯಾಕೆ ಇಲ್ಲಿ ಬರ್ತಿಲ್ಲ ಅಂತಂದರೆ ನಿಮ್ಮ ಎಕ್ಸಾಮ್ಸಿಗೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಆದರೆ ಶ್ರವಣ ಬೆಳಗೋಳದಲ್ಲಿ ಬ್ರಹ್ಮದೇವರ ಸ್ತಂಭ ಮತ್ತು ಮಾನಸ ಸ್ತಂಭ ಇದೆಯಲ್ಲ, ಅದು ಒಂದು ಸ್ವಲ್ಪ ನೆನಪಿಟ್ಕೊಂಡಿರಿ. ಇಲ್ಲಿ ನಾಲ್ಕು ಪ್ಲೇಸಸ್ಸಲ್ಲಿ ಅಂದರೆ ಮೂರು ಪ್ಲೇಸಸ್ಸಲ್ಲಿ ಏನು ಕೊಟ್ಟಿದ್ದೀನೋ ಇದು ತುಂಬ ಇಂಪಾರ್ಟೆಂಟು ಅವರು ಅಂದರೆ ಅವರು ದೇವಸ್ಥಾನಗಳು ಕೇಳಿದ್ರೆ. ಇನ್ನೊಂದು ಸತಿ ಹೇಳ್ತೀನಿ, ಪಾತಾಳೇಶ್ವರ ದೇವಸ್ಥಾನ, ಮರುಳೇಶ್ವರ ದೇವಸ್ಥಾನ ಮತ್ತು ಪಂಚಲಿಂಗೇಶ್ವರ ದೇವಸ್ಥಾನ, ಈ ಮೂರು ಬಂದು ತಲಕಾಡಲ್ಲಿರುತ್ತೆ. ಕೋಲಾರಮ್ಮ ದೇವಸ್ಥಾನ ಬಂದುಬಿಟ್ಟು ಕೋಲಾರಲ್ಲಿರುತ್ತೆ, ಮತ್ತು ನಂದಿಯಲ್ಲಿ ಬಂದುಬಿಟ್ಟು ಭೋಗನಂದೀಶ್ವರ ದೇವಸ್ಥಾನ ಅನ್ನೋದು ಇರುತ್ತೆ. ಇನ್ನು ನಿಮಗೆ ಪ್ಲೀಸ್ ಎಲ್ಲರೂ ನೋಟ್ ಮಾಡ್ಕೊಂಬಿಡಿ, ಯಾರ್ಯಾರು ನೋಡ್ತಾ ಇದ್ದೀರೋ ಅವರು ಇದನ್ನು ನೋಟ್ ಮಾಡಿಕೊಂಡು ಒಂದು ಕಡೆ ಬರೆದಿಟ್ಕೊಳ್ಳಿ, ಇದ್ರ ಮೇಲೆ ಕ್ವಶನ್ಸ್ ಬರ್ಬೋದು. ಇವಾಗ ಕ್ಲಾಸ್ ಮಾಡೋವಾಗೇನೆ ನೀವು ರನ್ನಿಂಗ್ ನೋಟ್ಸ್ ಬರ್ಕೊಂಬಿಟ್ರೆ ನೀವು ಮತ್ತೆ ಮತ್ತೆ ಬೇರೆ ಟೆಕ್ಸ್ಟ್ ಬುಕ್ಸ್ ಓಪನ್ ಮಾಡಿ ಓದೋಂಥದ್ದು ಇರಲ್ಲ. ನಾನು ಇವತ್ತು ಕ್ಲಾಸಲ್ಲಿ ಅಂದರೆ ನಾನು ಇವಾಗ ಕ್ಲಾಸಲ್ಲಿ ಏನು ಮಾಡ್ತಿದ್ದೀನೋ ಅಷ್ಟೇ ಸಾಕು. ಎನ್ ಸಿ ಆರ್ ಟಿಸ್ ಆಗಬಹುದು ಮತ್ತು ಬೇರೆ ಬೇರೆ ಟೆಕ್ಸ್ಟ್ ಬುಕ್ಗಳೆಲ್ಲ ಸರ್ಚ್ ಮಾಡಿ, ಸೊ ಯಾವುದು ಪಾಯಿಂಟ್ಸ್ ಕೇಳ್ತಾರೆ ಎಕ್ಸಾಮ್ಸಿಗೆ ಅಂತ ಹೇಳಿಬಿಟ್ಟು ಅಷ್ಟನ್ನೇ ನಾನು ಪಾಯಿಂಟ್ಸ್ ಇಲ್ಲಿ ಕೊಡ್ತಾ ಇರೋದು. ನೀವು ಅಷ್ಟನ್ನು ಓದ್ಕೊಂಡ್ರೆ ಸಾಕು, ಯಾವುದೇ ಬೇರೆ ಬುಕ್ಸು ಅಂದರೆ ನಾನು ಏನು ಮಾಡಿದ್ದೀನೋ ಆ ಟಾಪಿಕ್ಗೆ ನಾನು ಎಷ್ಟು ಹೇಳ್ತೀನೋ ಅಷ್ಟು ಓದ್ಕೊಂಡ್ರೆ ಸಾಕು, ಅದು ಬಿಟ್ಟು ಬೇರೆ ಯಾವೇ ಬುಕ್ಸು ಓದೋದು ಅವಶ್ಯಕತೆ ಇಲ್ಲ. ಅದಲ್ದಿರ ನಾನು ಕೆಲವು ಪಾಯಿಂಟ್ಸ್ ಮಧ್ಯದಲ್ಲಿ ಹೇಳ್ತಾ ಇರ್ತೀನಿ, ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಅದೆಲ್ಲ ನಿಮಗೆ ಎಕ್ಸಾಮ್ಸ್ಗೆ ಯೂಸ್ ಆಗುತ್ತೆ. ನೀವು ಯಾವುದೇ ಎಕ್ಸಾಮ್ಸ್ ಬರೀಲಿ, ಪಿ ಸಿ ಆಗಲಿ, ಪಿ ಎಸ್ ಐ ಆಗಲಿ, ಎಸ್ ಡಿ ಎ, ಎಫ್ ಡಿ ಎ, ಯಾವ ಎಕ್ಸಾಮ್ಸಿಗೆ ಬರೆದ್ರೂ ಹಿಸ್ಟ್ರಿಯಲ್ಲಿ ನಾನು ಏನು ಮಾಡಿದ್ದೀನೋ ಅಷ್ಟರಲ್ಲೇ ಕ್ವಶನ್ಸ್ ನಿಮಗೆ ಬರುತ್ತೆ. ಇನ್ನು ವಿಶೇಷತೆಗಳೇನು ಅಂತ ಹೇಳ್ಬಿಟ್ಟು, ಗಂಗರ ಕಾಲದ ವಿಶೇಷತೆಗಳೇನು ಅಂತ ಹೇಳ್ಬಿಟ್ಟು ನೋಡೋಣ. ಗಂಗರ ಕಾಲದಲ್ಲಿ ಚಂಚಲ ದೇವಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಚಂಚಲ ದೇವಿ ಅನ್ನೋರು ಯಾರು ಅಂತಂದರೆ ಅವರು ನೃತ್ಯಗಾರ್ತಿಯಾಗಿರ್ತಾರೆ. ಸೊ ಅವರು ಚಂಚಲ ದೇವಿ ಅನ್ನೋರು ಯಾರ ಕಾಲದಲ್ಲಿ ಬರ್ತಾರೆ ಅಂತ ನೋಡಿದ್ರೆ, ನೀವು ಗಂಗರ ಕಾಲದಲ್ಲಿ ಚಂಚಲ ದೇವಿಯವರು ಬರ್ತಾರೆ ಅಂತ ಹೇಳ್ಬಿಟ್ಟು ಬರ್ಕೋಬೇಕಾಗತ್ತೆ. ಸೊ ಚಂಚಲ ದೇವಿಯವರು ನೃತ್ಯಗಾರ್ತಿಯಾಗಿರ್ತಾರೆ. ಅವರಿಗೆ ಎರಡು ಬಿರುದುಗಳಿರುತ್ತೆ. ಏನೆರಡು ಬಿರುದುಗಳಿರುತ್ತೆ ಅಂದರೆ, ಪಾತ್ರ ಜಗದವಳೆ ಅಂತ ಒಂದು ಬಿರುದಿರುತ್ತೆ, ನೃತ್ಯ ವಿದ್ಯಾಧಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ಬಿರುದಿರುತ್ತೆ. ಅವರಿಗೆ ಪಾತ್ರ ಜಗದವಳೆ ಅಂತ ಒಂದು ಬಿರುದಿರುತ್ತೆ, ನೃತ್ಯ ವಿದ್ಯಾಧಾರಿ ಅಂತ ಹೇಳ್ಬಿಟ್ಟು ಎರಡು ಬಿರುದಿರುತ್ತೆ. ಯಾರಿಗೆ ಪಾತ್ರ ಜಗದವಳೆ ಅಂತ ಬಿರುದಿದೆ ಅಂತ ಕೇಳಿದಾಗ ನೀವು ಚಂಚಲಾದೇವಿ ಅಂತ ಆಪ್ಷನ್ ಆಗಬೇಕಾಗತ್ತೆ. ಯಾರಿಗೆ ನೃತ್ಯ ವಿದ್ಯಾಧಾರಿ ಅಂತ ಹೇಳ್ಬಿಟ್ಟು ಬಿರುದಿದೆ ಅಂತ ಕೇಳಿದಾಗ ನೀವು ಅವಾಗ್ಲೂ ಚಂಚಲಾದೇವಿ ಅಂತ ಹೇಳ್ಬಿಟ್ಟು ಆಪ್ಷನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಚಂಚಲಾದೇವಿ ಅಂತ ಬರ್ತಾರಲ್ಲ, ಅವರು ಇದು ಗಂಗರ ಕಾಲದಲ್ಲಿ ಬರುವಂತಹ ನೃತ್ಯಗಾರತಿ. ಇವರು ತುಂಬ ಪ್ರಸಿದ್ಧತೆಯನ್ನು ಪಡೆದಿರ್ತಾರೆ. ನಾನು ಅವಾಗಲೇ ನಿಮಗೆ ಎರಡು ಕ್ವಶನ್ಸನ್ನು ಕೇಳಿದ್ದೆ. ಏನಂತ ಕೇಳಿದ್ದೆ ಅಂತಂದರೆ, ಶ್ರವಣ ಬೆಳಗೋಳದಲ್ಲಿ ಏಕಶಿಲಾ ವಿಗ್ರಹವಿದೆಯಲ್ಲ, ಅದನ್ನು ಯಾವ ಟೈಮಲ್ಲಿ ಸ್ಥಾಪನೆ ಅಂದರೆ ಪ್ರತಿಷ್ಠಾಪನೆ ಮಾಡಿತ್ತು ಅಂತ ಹೇಳಿಬಿಟ್ಟು ಕೇಳಿದ್ದೆ. ಸೊ ನಿಮಗೆ ಆಪ್ಷನ್ಸ್ ಬಂದುಬಿಟ್ಟು, ಆಪ್ಷನ್ ಎ ನಾನು 982 ಕ್ರಿಶತಕ ಅಂತ ಕೊಟ್ಟಿದ್ದೆ, ಆಪ್ಷನ್ ಬಿ ಬಂದುಬಿಟ್ಟು 962 ಕ್ರಿಶತಕ ಅಂತ ಕೊಟ್ಟಿದ್ದೆ, ಆಪ್ಷನ್ ಸಿ ಬಂದುಬಿಟ್ಟು 952 ಕ್ರಿಶತಕ ಅಂತ ಕೊಟ್ಟಿದ್ದೆ, ಆಪ್ಷನ್ ಡಿ ಬಂದುಬಿಟ್ಟು 912 ಕ್ರಿಶತಕ ಅಂತ ಹೇಳಿಬಿಟ್ಟು ನಾನು ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು 982 ಅಂದರೆ ಇದು ನಿಮಗೆ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಎರಡನೇ ಕ್ವಶನ್ ಬಂದುಬಿಟ್ಟು, ಊರೋಟ್ ಗಜಾಸ್ತಕವನ್ನು ಬರೆದು ಕೃತಿಯನ್ನು ಬರೆದವರು ಯಾರು ಅಂತ. ಆಪ್ಷನ್ಸ್ ಬಂದುಬಿಟ್ಟು, ಆಪ್ಷನ್ ಎ ಶಿವಕುಮಾರ, ಎರಡನೇ ಶಿವಕುಮಾರ ಇದೆ. ಆಪ್ಷನ್ ಬಿ ಬಂದು ರಚ್ಚಮಲ್ಲ ಇದೆ, ಇದು ಹೇಳೋದಲ್ಲ ಎಚ್ ಅಂತ ಮಾಡ್ಕೊಳ್ಳಿ, ರಚ್ಚಮಲ್ಲ ಅಂತ ಇದೆ. ಆಪ್ಷನ್ಸ್ ಬಿ ಬಂದುಬಿಟ್ಟು ರಚ್ಚಮಲ್ಲ ಅಂತಿದೆ. ಆಪ್ಷನ್ ಸಿ ಬಂದು ಶ್ರೀಪುರುಷ ಅಂತ ಇದೆ. ಆಪ್ಷನ್ ಡಿ ಬಂದುಬಿಟ್ಟು ಚಾವುಂಡರಾಯ ಅಂತ ಹೇಳ್ಬಿಟ್ಟು ಇದೆ.
ಇದರಲ್ಲಿ ನಿಮಗೆ ಆನ್ಸರ್ ಬಂದು ಎರಡನೇ ಶಿವಕುಮಾರ ಅನ್ನೋದು ಕರೆಕ್ಟ್ ಆನ್ಸರು. ಸೊ ಗಜಾಸ್ತಕ ಅಂತ ಹೇಳಿಬಿಟ್ಟು ಯಾರು ಬರೆದ್ರು ಅಂತ ಹೇಳಿದ್ರೆ ಅದು ಎರಡನೇ ಶಿವಕುಮಾರ. ಅವಾಗಲಿಂದ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಗಜಾಶಾಸ್ತ್ರ ಅಂತ ಹೇಳಿಬಿಟ್ಟು ಯಾರು ಬರೆದ್ರು ಅಂತ ಕೇಳಿದಾಗ ನೀವು ಶ್ರೀ ಪುರುಷ ಬರೆದ್ರು ಅಂತ ಹೇಳಿಬಿಟ್ಟು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಇಲ್ಲೇ ತಿಳಿಸ್ಕೊಡ್ತೀನಿ. ಇವಾಗ ಒಂದ್ಸತಿ ರಿವೈಸ್ ಮಾಡಿಬಿಡೋಣ. ಇಂಪಾರ್ಟೆಂಟ್ ಮಾತ್ರ ಒಂದು ನಾಲ್ಕೈದು ಪಾಯಿಂಟ್ಸ್ ಮಾತ್ರ ರಿವೈಸ್ ಮಾಡ್ತೀನಿ ಇವತ್ತು. ದಡಿಗಾಯಿಂದ ನೋಡೋಣ. ದಡಿಗ ಬಂದು ಗಂಗರ ಕಾಲದ ಮೂಲ ಪುರುಷರಾಗಿರ್ತಾರೆ. ಅವ್ರಿಗಿದ್ದಂತಹ ಬಿರುದು ಬಂದುಬಿಟ್ಟು ಅವ್ರಿಗಿದ್ದಂತಹ ಇನ್ನೊಂದು ಹೆಸರು ಬಂದುಬಿಟ್ಟು ಕೊಂಗಣಿ ವರ್ಮ ಅಂತ. ಅವ್ರಿಗಿದ್ದಂತಹ ಬಿರುದು ಬಂದುಬಿಟ್ಟು ಧರ್ಮ ಮಹಾರಾಜ ಅನ್ನುವಂತಹ ಬಿರುದು ಅವರಿಗೆ ಇರುತ್ತೆ. ಇವತ್ತೆರಡು ನಿಮ್ಗೆ ನೆನ್ಪಿಟ್ಕೋಬೇಕು. ಇವರು ಗಂಗರ ರಾಜ್ಯವನ್ನು ಸಿಂಹನಂದಿ, ಜೈನ ಮುನಿ ಸಿಂಹನಂದಿ ಸಹಾಯದಿಂದ ಗಂಗರ ರಾಜ್ಯವನ್ನು ಇವರು ಕಟ್ತಾರೆ, ಅಂದರೆ ನಿರ್ಮಿಸ್ತಾರೆ. ಇನ್ನು ದುರ್ವಿನೀತ ಅಂತ ಹೇಳ್ಬಿಟ್ಟು ಇವ್ರದ್ದು ನೋಡಿ, ಮಾಧವದ ಬಗ್ಗೆ ಏನು ಬೇಡ, ದುರ್ವಿನೀತ ಅಂತ ಹೇಳ್ಬಿಟ್ಟು ಇವ್ರದ್ದು ನೋಡಿ. ಇವರು ಗಂಗರಾಜ್ಯದ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದಾಗ ನೀವು ದುರ್ವಿನೀತ ಅಂತ ಹೇಳ್ಬಿಟ್ಟು ಹಾಕ್ಬೇಕಾಗತ್ತೆ. ಇದರಲ್ಲಿ ಇದೊಂದು ಕ್ವಶನ್ ಅಷ್ಟೇ. ಮತ್ತು ಇದೊಂದು ಕೇಳ್ತಾರೆ, ಕೀರ್ತಾರ್ಜುನಯ್ಯ ಭಾಷ್ಯ ಬರೆದವರು ಯಾರು ಅಂತ ಕೇಳಿದಾಗ ನೀವು ದುರ್ವಿನೀತ ಅಂತ ಹಾಕಬೇಕು. ಆಮೇಲೆ ಗುಣಾದ್ಯ ವಡ್ಡ ಕತೆ ಅಂತ ಬರುತ್ತೆ, ಅದನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದು ಯಾರು ಅಂತ ಕೇಳಿದಾಗ ನೀವು ದುರ್ವಿನೀತ ಹಾಕಬೇಕು. ಈ ಮೂರು ಕ್ವಶನ್ಸ್ ಅಷ್ಟೇ ಇದರಿಂದ ಬರೋದು. ಇನ್ನು ಶ್ರೀ ಪುರುಷ ನೋಡಿದ್ರೆ ತುಂಬ ಕಾಲ ಗಂಗ ರಾಜ್ಯವನ್ನು ಆಳ್ವಿಕೆ ಮಾಡಿದ್ದು ಶ್ರೀ ಪುರುಷನೇ. ಆಮೇಲೆ ಇವರದು ಬಿರುದು ಬಂದುಬಿಟ್ಟು ಕೊಂಗುಣಿ ಮತ್ತರಾಸ್ಯ ಪರಮಾನದಿ ಅಂತ ಹೇಳ್ಬಿಟ್ಟು ಇವರು ಒಂದು ಬಿರುದಿರುತ್ತೆ. ಅದಲ್ದಿರೇ ಶ್ರೀವಲ್ಲಭ ಅನ್ನೋ ಬಿರುದು ಕೂಡ ಇದಿರುತ್ತೆ. ಇದೇನು ಇಂಪಾರ್ಟೆಂಟ್ ಅಲ್ಲ. ಇದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಗಜಶಾಸ್ತ್ರವನ್ನು ಬರೆದವರು ಯಾರು ಅಂತ ಕೇಳ್ತಾರೆ, ಅದಕ್ಕೆ ಶ್ರೀ ಪುರುಷ ಆನ್ಸರ್. ಆಮೇಲೆ ನಾಲ್ಕನೇ ರಚ್ಚಮಲ್ಲ ಅದು ಶ್ರವಣ ಬೆಳಗೊಳ, ಅದು ಆದಷ್ಟು ಹೇಳಿದ್ದೀನಿ, ಇದೊಂದು ಸತಿ ನೋಡ್ಕೊಳ್ಳಿ. 1982ರಲ್ಲಿ ಕ್ರಿಶತಕದಲ್ಲಿ ಶ್ರವಣ ಬೆಳಗೊಳ ಅದು ಏಕಶಿಲಾ ವಿಗ್ರಹವನ್ನು ಸ್ಥಾಪಿಸ್ತಾರೆ, ಪ್ರತಿಷ್ಠಾಪನೆ ಮಾಡ್ತಾರೆ. ಅದು 58.8 ಅಡಿ ಇರುತ್ತೆ. ಅದಾದಮೇಲೆ ಅದನ್ನು ಇದು ಕೆತ್ತದಂತಹ ಶಿಲ್ಪಿ ಬಂದು ಅರಿಷ್ಟ ನೇಮಿ. ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಇದರಲ್ಲಿ ರಾಯ ಅಂತ ಚಾವುಂಡರಾಯಗೆ ನಾಲ್ಕನೇ ರಚ್ಚಮಲ್ಲ ಬಿರುದನ್ನು ಕೊಟ್ಟಿರ್ತಾರೆ. ಇನ್ನು ಆಡಳಿತ ನೋಡೋಕ್ಕಾದ್ರೆ ನಾಡು ಅಂದರೆ ಏನು ಅಂತ ಕೇಳ್ತಾರೆ. 300ರಿಂದ 500 ಗ್ರಾಮಗಳು ಒಳಗೊಂಡಿರುತ್ತೆ, ಅದನ್ನು ನಾಡು ಅಂತೀವಿ. ಅದು ಬಂದುಬಿಟ್ಟು ರಾಷ್ಟ್ರಪತಿ ಅವರು ಇದು ಮಾಡ್ತಾ ಇರ್ತಾರೆ, ಆಡಳಿತ ಮಾಡ್ತಾ ನೋಡ್ಕೋತಾ ಇರ್ತಾರೆ. ಇನ್ನು ಕಂಪನ ಅಂತ ಬಂದರೆ ವಿಶ್ವಪತಿ ಅವರು ನೋಡ್ಕೋತಾ ಇರ್ತಾರೆ. ಕಂಪನಕ್ಕೆ 12ರಿಂದ 30 ಗ್ರಾಮ ಸೇರಿರುತ್ತೆ. ಗ್ರಾಮನ ಗಾವುಂಡ ಅಂತ ಹೇಳಿಬಿಟ್ಟು ವಿಭಜನೆ ಮಾಡಿರ್ತೀವಿ. ಇನ್ನು ಮಂತ್ರಿಮಂಡಲ ಇವ್ರ ಜೊತೆ ಇತ್ತು. ಇನ್ನು ಸರ್ವಾಧಿಕಾರಿ ಯಾರು ಅಂತ ಕೇಳಿದಾಗ ನೀವು ಪ್ರಧಾನಮಂತ್ರಿ ಅಂತ ಹೇಳಿಬಿಟ್ಟು ಆಪ್ಷನ್ ಹಾಕ್ಬೇಕಾಗತ್ತೆ. ಖನಿಜ ಅಧಿಕಾರಿ ಯಾರು ಅಂತ ಕೇಳಿದಾಗ ಶ್ರೀ ಭಂಡಾರಿ ಅಂತ ಹೇಳ್ಬಿಟ್ಟು ಆಪ್ಷನ್ ನೀವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಆಮೇಲೆ ಇವ್ರ ಜೊತೆ ಚದುರಂಗದಳ ಅನ್ನೋದು ಇವರು ಗಜಪಡೆ ಅಂದರೆ ಚದುರಂಗದಳ ಇವ್ರ ಹತ್ರ ಇರುತ್ತೆ. ಲಿಟ್ರೇಚರ್ ಹೇಳಿದ್ನಲ್ಲ, ಇದು ಬೇಜಾನ್ ಸತಿ ಹೇಳಿದ್ದೀನಿ ಅಂದರೆ ಆವಾಗಲಿಂದ ತುಂಬ ಹೇಳಿದ್ದೀನಿ. ಸೊ ಇವಾಗ ಮತ್ತೆ ಹೇಳಿದ್ರೆ ನಿಮ್ಗೆ ಬೇಜಾರಾಗ್ಬೋದು. ಲಿಟ್ರೇಚರ್ ಇದನ್ನು ನೋಡ್ಕೊಂಬಿಡಿ. ಇದು ಕಲೆ ಮತ್ತು ವಾಸ್ತುಶಿಲ್ಪ, ಇದನ್ನು ನೋಡ್ಕೊಂಬಿಡಿ ಅಷ್ಟೇ. ಚಂಚಲ ದೇವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಇವರು ಬಂದು ಗಂಗರ ಕಾಲದಲ್ಲಿ ಬರ್ತಾರೆ. ಇವರು ಆ್ಯಕ್ಚುಲಿ ನೃತ್ಯಗಾರತಿ ಆಗಿರ್ತಾರೆ. ಇವರಿಗೆ ಪಾತ್ರ ಜಗದವಳೆ ಅನ್ನುವಂಥ ಬಿರುದಿರುತ್ತೆ, ಮತ್ತು ನೃತ್ಯ ವಿದ್ಯಾಧಾರೆ ಅನ್ನುವಂತಹ ಬಿರುದು ಕೂಡ ಇರುತ್ತೆ. ಇಷ್ಟು ಸಾಕು ಇವತ್ತು ಗಂಗರ ಬಗ್ಗೆ. ಇನ್ಯಾವುದೇ ಬುಕ್ಸು ನೀವು ಓದ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ, ಇಷ್ಟು ಓದ್ಕೊಂಡ್ರೆ ಸಾಕು. ಸೊ ಇಷ್ಟೊತ್ತು ಪೇಷನ್ಸಾಗಿ ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು. ನಿಮಗೆ ನನ್ನ ಕ್ಲಾಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಕೋಡ್ ಬಂದುಬಿಟ್ಟು LSGYT. ಸೊ ನನ್ನ ಕೋಡ್ LSGYTಯನ್ನು ಯೂಸ್ ಮಾಡಿಕೊಂಡು ಅನ್ ಅಕಾಡೆಮಿ ಪ್ಲಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಪ್ಲಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗಿ, ಅಮೌಂಟ್ ಕೂಡ ತುಂಬ ಕಡಿಮೆನೆ ಇದೆ. ನೀವು ಆಚೆ ಹೋದ್ರೆ ಎಲ್ಲ ಅಮೌಂಟ್ ಜಾಸ್ತಿ ಇರುತ್ತೆ, ಬಟ್ ಇಲ್ಲಿ ಪ್ಲಸ್ ಕ್ಲಾಸಸ್ಸಲ್ಲಿ ತುಂಬ ಕಡಿಮೆ ಇದೆ. ಸೊ ಎಲ್ಲರೂ LSGYT ಅನ್ನೋ ಕೋಡನ್ನು ಯೂಸ್ ಮಾಡಿಕೊಂಡೇ ಸಬ್ಸ್ಕ್ರೈಬ್ ಆಗಿ. ನನ್ನ ವಿಡಿಯೋ ನಿಮ್ಗೆ ಮತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.